ओम शांति, ओम शांति, ओम शांति, ओम।
ಓಂ ಶಾಂತಿ. ಮುರಳಿ ದಿನಾಂಕ 3/8/2021. ಮೀಠೆ ಬಚ್ಚೆ, ಬಾಪ ದಾದಾ ಕಿ ಯಾದ ಪ್ಯಾರ ಲೇನಿ ಹೈ ತೋ ಸರ್ವಿಸೇಬಲ್ ಬನೋ, ಬುದ್ಧಿ ಮೇ ಜ್ಞಾನ ಭರ್ಪೂರ್ ಹೈ ತೋ ವರ್ಷಾ ಕರೋ. ಶುಭಾಬ ತಿಳಿಸ್ತಾರೆ ಮಧುರ ಮಕ್ಕಳೇ, ಬಾಪ ದಾದಾರವರ ನೆನಪು ಪ್ರೀತಿ ಪಡಿಬೇಕು ಅಂದರೆ ಸೇವಾಧಾರಿಯಾಗಿ, ಬುದ್ಧಿಯಲ್ಲಿ ಜ್ಞಾನ ಭರ್ಪೂರ್ ಆಗಿದೆ ಅಂದರೆ ಮಳೆಯನ್ನು ಸುರಿಸಿ. ಪ್ರಶ್ನೆ, ಕೌನ್ ಸಾ ನಶಾ ಭರೇ ಹುಯೇ ಬಾದಲೋ ಕೋ ಭಿ ಉಡಾ ಕರ್ ಲೇ ಜಾತಾ ಹೈ, ಬರಸನೆ ನಹೀ ದೇತಾ ಹೈ. ಪ್ರಶ್ನೆ ಕೇಳ್ತಾರೆ, ಬಾಬಾ ಯಾವ ನಶೆ ತುಂಬಿರುವಂತಹ ಮೋಡಗಳನ್ನು ಕೂಡ ಹರಿಸ್ಕೊಂಡು ಹೋಗ್ತದೆ, ಮಳೆ ಸುರಿಸ್ಲಿಕ್ಕೆ ಬಿಡೋದಿಲ್ಲ? ಉತ್ತರ, ಅಗರ್ ಫಾಲ್ತು ದೇಹ ಅಭಿಮಾನ್ ಕಾ ನಶಾ ಆಯಾ ತೋ ಭರೇ ಹುಯೇ ಬಾದಲ್ ಭಿ ಉಡ ಜಾಯೆಂಗೆ, ಬರ್ಸೆಂಗೆ ಭೀ ತೋ ಸರ್ವಿಸ್ ಕೆ ಬದಲೇ ಡಿಸರ್ವಿಸ್ ಕರೆಂಗೆ. ಬಾಬಾ ತಿಳಿಸ್ತಾರೆ, ಒಂದು ವೇಳೆ ಫಾಲ್ತು ದೇಹಾಭಿಮಾನದ ನಶೆ ಬಂತು ಅಂದರೆ ತುಂಬಿರುವಂತಹ ಮೋಡಗಳು ಸಹ ಹಾರಿ ಹೋಗ್ತವೆ, ಮಳೆ ಸುರಿಸಿದ್ರೂ ಕೂಡ ಸೇವೆಯ ಬದಲಾಗಿ ಡಿಸರ್ವಿಸ್ ಮಾಡ್ತಾರೆ. ಅಗರ್ ಬಾಬಾ ಸೆ ಪ್ಯಾರ್ ನಹೀ, ಉನ್ಸೆ ಯೋಗ ನಹೀ, ತೋ ಜ್ಞಾನ ಹೊತ್ತೆ ಹುಯೇ ಭಿ ಜೆಸೆ ಖಾಲಿ ಹೈ. ಒಂದು ವೇಳೆ ಬಾಬನ ಜೊತೆಗೆ ಪ್ರೀತಿ ಇಲ್ಲ ಅಂದರೆ, ಅವ್ರ ಜೊತೆಗೆ ಯೋಗ ಇಲ್ಲ ಅಂದರೆ, ಜ್ಞಾನ ಇದ್ದರೂ ಕೂಡ ಅವರು ಖಾಲಿ ಮೋಡ ಇದ್ದ ಹಾಗೆ. ಎಸೆ ಖಾಲಿ ಬಾದಲ್ ಅನೇಕೋಂಕ ಕಲ್ಯಾಣ ಕೆಸೆ ಕರೆಂಗೆ, ಇಂತಹ ಖಾಲಿ ಮೋಡಗಳು ಅನೇಕರ ಕಲ್ಯಾಣ ಹೇಗೆ ಮಾಡಲಿಕ್ಕೆ ಸಾಧ್ಯ? ಓಂ ಶಾಂತಿ. ಬಾಕಿ ಥೋಡೆ ಬಾದಲ್ ಬಚ್ಚೆ ಹೇ, ಜೆಸೆ ಬರಸಾತ್ ಜಬ್ ಕಮ್ ಹೋ ಜಾತಿ ಹೈ ತೋ ಸಾಗರ್ ಕೆ ಊಪರ್ ಬಾದಲ್ ನಹೀ ಹೋತೆ ಹೈ, ಠಂಡೆ ಹೋ ಜಾತೆ ಹೈ. ಬಾಬಾ ತಿಳಿಸ್ತಾರೆ, ಇನ್ನು ಸ್ವಲ್ಪ ಮೋಡಗಳು ಉಳ್ಕೊಂಡಿದ್ದಾವೆ. ಹೇಗೆ ಮಳೆ ಯಾವಾಗ ಕಡಿಮೆ ಆಗ್ತದೋ ಆವಾಗ ಸಾಗರದ ಮೇಲೆ, ಸಮುದ್ರದ ಮೇಲೆ ಮೋಡಗಳು ಇರೋದಿಲ್ಲ. ವೈಸೆ ಯಹಾ ಭಿ ಠಂಡೆ ಹೋ ಜಾತೆ ಹೈ, ಅಲ್ಲಿ ಹೇಗೆ ಠಂಡ ಆಗ್ತಾರೋ ಹಾಗೆ ಇಲ್ಲಿನೂ ಕೂಡ ಮಕ್ಕಳು ಠಂಡ ಆಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾದಲ್ ಉನ್ಕೋ ಕಹೆಂಗೆ ಜೋ ರಿಫ್ರೆಶ್ ಹೋ ಜಾಕರ್ ವರ್ಷಾ ಬರ್ಸಾತೆ ಹೈ. ಬಾದಲ್ ಮೋಡ ಅಂತ ಯಾವುದಕ್ಕೆ ಹೇಳಾಗ್ತದೆ? ಯಾರು ರಿಫ್ರೆಶ್ ಆಗಿ ಹೋಗಿ ಮಳೆ ಸುರಿಸ್ತಾರೋ ಅವರಿಗೆ ಮೋಡ ಅಂತ ಹೇಳಾಗ್ತದೆ. ಅಗರ್ ಕೊಯ್ ಬರ್ಸಾತ್ ನಹೀ ಕರ್ತೆ ತೋ ಉನ್ಕೋ ಬಾದಲ್ ಥೋಡೆ ಹೀ ಕಹೆಂಗೆ, ಮಳೆನೇ ಸುರಿಸೋದಿಲ್ಲ ಅಂತಂದರೆ ಅವುಗಳಿಗೆ ಮೋಡ ಅಂತ ಹೇಳಿ ಹೇಳಿಕ್ಕಾಗೋದಿಲ್ಲ. ಯಹ ಹೇ ಜ್ಞಾನ ಬಾದಲ್, ಬಾಬಾ ಹೇಳ್ತಾರಂಥದ್ದು ಜ್ಞಾನ ಮೋಡದ ಮಾತು. ವಹ ಹೇ ಪಾನಿ ಕಾ ಬಾದಲ್, ಜ್ಞಾನ ಕೆ ಬಾದಲ್ ಆತೆ ಹೇ ಜಬ್ ಸೀಸನ್ ಹೋತಿ ಹೇ. ಬಾಬಾ ತಿಳಿಸ್ತಾರೆ, ಜ್ಞಾನದ ಮೋಡಗಳು ಬರ್ತವೆ, ಅರ್ಥಾತ್ ನಾವೆಲ್ಲ ಮಕ್ಕಳು ಬಾಬನ ಮಿಲನಕ್ಕೆ ಹೋಗ್ತೀವಿ ಯಾವಾಗ ನಮ್ದು ಸೀಸನ್ ಇರ್ತದೋ ಅವಾಗ. ರಿಫ್ರೆಶ್ ಹೋ ಜಾಕರ್ ಅವರೊಂಕೋ ರಿಫ್ರೆಶ್ ಕರ್ತೆ ಹೇ, ಸೀಸನ್ ಇದ್ದಾಗ ಹೋಗ್ತೀವಿ. ಬಾಬಾ ಹೇಳ್ತಾರೆ ರಿಫ್ರೆಶ್ ಆಗಿ ಮತ್ತೆ ಇನ್ನೊಬ್ಬರನ್ನು ಕೂಡ ರಿಫ್ರೆಶ್ ಮಾಡ್ತಾರೆ. ಬಾದಲ್ ಭಿ ನಂಬರ್ ವಾರ್ ಹೊತ್ತೆ ಹೇ, ಕೊಯಿ ತೋ ಬಹುತ್ ಜೋರ್ಸೆ ಬರಸ್ತೆ ಹೇ, ಬಾದಲೋಂಕ ಕಾಮ್ ಹೀ ಹೇ ಬರಸ್ನ ಅವ್ರ ಮುರ್ಝಾಯೇ ಹುಯೇ ಪೌಧೋಂಕೋ ರಿಫ್ರೆಶ್ ಕರ್ನ. ಬಾಬಾ ಹೇಳ್ತಾರೆ ಸೀಸನಿಗೆ ಮೋಡಗಳೇನೋ ಹೋಗ್ತವೆ ರಿಫ್ರೆಶ್ ಆಗಲಿಕ್ಕೆ, ತುಂಬಿಕೊಳ್ಳಿಕ್ಕೆ. ಆದರೆ ಬಾಬಾ ಹೇಳ್ತಾರೆ ಮೋಡಗಳಲ್ಲಿಯೂ ಕೂಡ ನಂಬರ್ ವಾರ್ ಮೋಡಗಳಿರ್ತವೆ, ಕೆಲವು ಮೋಡಗಳು ಬಹಳ ಜೋರಾಗಿ ಸುರಿತವೆ. ಮೋಡಗಳ ಕೆಲಸನೇ ಏನು? ಮಳೆಯನ್ನು ಸುರಿಸೋದು, ಬಾಡಿ ಹೋಗಿರುವಂತಹ ಗಿಡ ಮರಗಳನ್ನು ರಿಫ್ರೆಶ್ ಮಾಡೋದು. ಜಿನ್ಮೆ ಪೂರಾ ಜ್ಞಾನ ಹೇ ವಹ ಚಿಪ್ಕರ್ ನಹೀ ಬೆಟ್ಟೆ ಹೇ, ಯಾರಲ್ಲಿ ಪೂರ್ಣ ಜ್ಞಾನ ಇದೆಯೋ ಅವರನ್ನು ಎಂದು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ, ಅವರೆಂದು ಬಚ್ಚಿಟ್ಕೊಳ್ಳಿಕ್ಕೂ ಆಗೋದಿಲ್ಲ ಅಂತಾರೆ ಬಾಬಾ. ಉನ್ಕೋ ಬಾಬಾ ಕಾ ಡೈರೆಕ್ಷನ್ ಭಿ ನಹೀ ಚಾಹಿ ಹೇ ಹೀ ಬಾದಲ್ ಆತೆ ಹೀ ಹೇ ಭರ್ಕರ್ ಬರಸನೆ ಕೇಳಿಯೆ. ಬಾಬಾ ಹೇಳ್ತಾರೆ ಯಾರು ತುಂಬಿದ ಮೋಡಗಳಿದ್ದರೋ ಅವರಿಗೆ ಶುಭಾಬನ ಡೈರೆಕ್ಷನ್ ಕೂಡ ಬೇಕಾಗಿಲ್ಲ, ಅವರಿರೋದೇ ಮೋಡ ಅಲ್ವಾ, ಅವ್ರು ಹೋಗಿ ಮತ್ತೆ ಸುರಿತಾರೆ. ಬಾಬಾ ಹೇಳ್ತಾರೆ ಬರೋದೇ ತುಂಬಿಕೊಂಡು ಹೋಗ್ಲಿಕ್ಕೋಸ್ಕರ, ತುಂಬಿಕೊಂಡು ಮತ್ತೆ ಸುರಿಸ್ಲಿಕ್ಕೋಸ್ಕರ. ಜಹಾ ದೇಖೆ ಕಲ್ರಾಠಿ ಜಮೀನ್ ಹೇ ತೋ ಜಾಕರ್ ಸಬ್ಜ್ ಕರ್ನಾ ಚಹಿ, ಎಲ್ಲಿ ಬಂಜರು ಭೂಮಿ ಇದೆಯೋ
ಅಲ್ಲಿ ಹೋಗಿ ಹಚ್ಚ ಹಸಿರನ್ನಾಗಿ ಮಾಡಬೇಕು. ಮಹಾರತಿ ಬಚ್ಚೆ ತೋ ಸಬ್ ಸೆಂಟರ್ಸ್ ಕೋ ಅಚ್ಛಿ ರೀತಿ ಜಾನತೆ ಹೇ ಕೌನ್ ಸಾ ಸೆಂಟರ್ ಠಂಡಾ ಹೇ ಕಿಸ್ ಸೆಂಟರ್ ಕೆ ಬಚ್ಚೋಂ ಕೋ ಜಾಸ್ತಿ ತುಫಾನ್ ಆತೆ ಹೇ ಮಹಾರತಿ ಸರ್ವಿಸೇಬಲ್ ಅಚ್ಛಿ ರೀತಿ ಜಾನತೆ ಹೇ. ಬಾಬಾ ತಿಳಿಸ್ತಾರೆ ಮಹಾರತಿ ಮಕ್ಕಳಂತೂ ಎಲ್ಲ ಸೆಂಟರ್ಸನ್ನು ಚೆನ್ನಾಗಿ ತೊಳ್ಕೊಂಡಿರ್ತಾರೆ. ಯಾವ ಸೆಂಟ್ರ್ ಭಾಳ ತಣ್ಣಗಿದೆ, ಯಾವ ಸೆಂಟ್ರಿನ ಮಕ್ಕಳಿಗೆ ಹೆಚ್ಚು ಬಿರುಗಾಳಿ ಬರ್ತದೆ, ಮಹಾರತಿ ಸೇವಾಧಾರಿ ಮಕ್ಕಳು ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿರ್ತಾರೆ. ಬಾಬಾ ಭಿ ಹಮೇಶಾ ಕಹತೆ ಹೇ ಸರ್ವಿಸೇಬಲ್ ಬಚ್ಚೋಂಕು ಯಾದ ಪ್ಯಾರ್ ದಿನ. ಬಾಬಾನೂ ಹೇಳ್ತಾರೆ, ಮಹಾರತಿ ಮಕ್ಕಳ ಕಡೆಯಿಂದ ಹೇಳಿ ಕಳಿಸ್ತಾರೆ ಬಾಬಾ, ಸೇವಾಧಾರಿ ಮಕ್ಕಳಿಗೆ ನೆನಪು ಪ್ರೀತಿ ಕೊಡಿ ಅಂತ ಹೇಳಿ. ಅಚ್ಚೆ ಅಚ್ಚೆ ಬಾದಲ್ ಸರ್ವಿಸ್ ಪರ್ ಜಾಯಂಗೆ, ಒಳ್ಳೊಳ್ಳೆ ಮೂಡಗಳು ಸೇವೆಗೆ ಹೋಗ್ತವೆ. ಪ್ರದರ್ಶನಿ ಮೇ ಭಿ ಕೊಯಿ ಸಬ್ ಏಕರಸ್ ನಹಿ ಸಮಜಾತೆ ಹೇ. ಪ್ರದರ್ಶನಿ ಹಾಕಿದ್ರೂ ಎಲ್ಲರೂ ಏನು ಏಕರಸವಾಗಿ ತಿಳಿಸಿ ಹೇಳೋದಿಲ್ಲ. ಮುಖ್ಯ ಬಾತ್ ಹಿ ಯಹ ಹೇ, ಗೀತಾಕ ಭಗವಾನ್ ನಿರಾಕಾರ ಪರಂಪಿತ ಪರಮಾತ್ಮ ಹೇ, ನ ಕಿ ಸಾಕಾರಿ ಶ್ರೀಕೃಷ್ಣ. ಸಮಜಾನೆ ಕಾ ಬಡಾ ಅಚ್ಚಾ ಢಂಗ್ ಚಾಹಿಯೇ. ಬಾಬಾ ಹೇಳ್ತಾರೆ, ಮುಖ್ಯವಾದ ಮಾತೇನು ಅಂತಂದರೆ, ಗೀತೆಯ ಭಗವಂತ ನಿರಾಕಾರ ಪರಂಪಿತ ಪರಮಾತ್ಮ, ಸಾಕಾರಿ ಶ್ರೀಕೃಷ್ಣ ಅಲ್ಲ ಅಂತ ಹೇಳಿ. ಇದನ್ನು ತಿಳಿಸಿ ಹೇಳಲಿಕ್ಕೆ ಬಹಳ ಒಳ್ಳೆಯ ಒಂದು ರೀತಿ ಬೇಕು ಅಂತ ಹೇಳ್ತಾರೆ ಬಾಬಾ. ಸಾರಾ ದಿನ ಯಹಿ ಖ್ಯಾಲಾತ್ ರಹನೇ ಚಾಹಿಯೇ ಕಿ ಸಬ್ಕೋ ಜಾಕರ್ ಜಗಾಯ್. ಇಡೀ ದಿನ ನಮ್ಗೆ ಇದೇ ವಿಚಾರ ಇರಬೇಕು, ನಾವೆಲ್ಲರಿಗೂ ಹೋಗಿ ಜಾಗೃತ ಮಾಡಬೇಕು ಅಂತ ಹೇಳಿ. ಸಬ್ ಘೋರ ಅಂಧ್ಯಾರೆ ಮೇ ಪಡೆ ಹೇ, ಸಬ್ಕೋ ಪ್ರೇಮ ಸೇ ಸಮಜಾತೆ ರಹೋ ಕಿ ದೋ ಬಾಪ ಹೇ, ಏಕ್ ಹದ್ ಕಾ ಔರ್ ದೂಸರಾ ಬೇಹದ್ ಕಾ. ಬಾಬಾ ತಿಳಿಸ್ತಾರೆ, ಎಲ್ಲರೂ ಘೋರ ಅಂಧಕಾರದಲ್ಲಿ ಇದ್ದಾರೆ, ಎಲ್ಲರಿಗೂ ಪ್ರೀತಿಯಿಂದ ತಿಳಿಸ್ತಾ ಹೋಗಿ, ಇಬ್ಬರು ತಂದೆ ಇದ್ದಾರೆ ಅಂಥೇಳಿ. ಒಬ್ಬರು ಹದ್ದಿನ ತಂದೆ, ಎರಡನೇವರು ಬೇಹದ್ದಿನ ತಂದೆ. ಬೇಹದ್ದಿನ ತಂದೆಗೇನೆ ಪತಿತ ಪಾವನ ಅಂತ ಹೇಳಿ ಹೇಳಲಾಗ್ತದೆ. ಈಗಂತೂ ತಾವು ಮಕ್ಕಳಿಗೆ ಬುದ್ಧಿ ಸಿಕ್ಕಿದೆ ಅಂತಾರೆ ಬಾಬಾ. ದುನಿಯಾಕ್ಕೆ ಮನುಷ್ಯ ದೇಖ್ನೆ ಮೇ ಭಲ್ ಭಬ್ಕೆ ವಾಲೆ ಹೇ ಪರಂತು ಹೇ ಪತ್ತರ್ ಬುದ್ಧಿ. ತಂದೆ ತಿಳಿಸ್ತಾರೆ, ನೀವೆಷ್ಟು ಬುದ್ಧಿವಂತರಾಗಿದ್ದೀರಿ, ಜಗತ್ತಿನ ಮನುಷ್ಯರು ಭಲೆ ನೋಡಲಿಕ್ಕೆ ಅವರು ಭಾಳ ಆಡಂಬದವರು ಕಾಣಿಸ್ತಾರೆ, ಭಾಳ ತಿಳ್ಕೊಂಡಿರೋಗತ್ತೆ ಕಾಣ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಅವ್ರ ಬುದ್ಧಿ ಪತ್ಥರ್ ಬುದ್ಧಿಯಾಗಿದೆ, ಕಲ್ ಬುದ್ಧಿಯಾಗಿದೆ. ಬಾಪ್ ಖುದ್ ಕಹತೆ ಹೇ ಇನ್ ಸಾಧು ನಾಮ್ ವಾಲೋಂ ಕಾ ಭಿ ಮುಝೇ ಹಿ ಉದ್ಧಾರ್ ಕರ್ನಾ ಹೇ. ಬಾಬಾ ಹೇಳ್ತಾರೆ, ಬಾಪ್ ಖುದ್ ಕಹತೆ ಹೇ ಇನ್ ಸಾಧು ನಾಮ್ ವಾಲೋಂ ಕಾ ಭಿ ಮುಝೇ ಹಿ ಉದ್ಧಾರ್ ಕರ್ನಾ ಹೇ. ವಹ ಭಿ ರಚಯಿತಾ ಔರ್ ರಚನಾ ಕೋ ನಹಿ ಜಾನತೆ ಹೇ, ಸತ್ಯುಗ್ ಸೇ ಲೇಕರ್ ಫಿರ್ ಯಹ ಜ್ಞಾನ್ ಪ್ರಾಯಲೋಪ್ ಹೋ ಜಾತಾ ಹೇ, ಪರಂತು ಯಹ ಕಿಸ್ಕೋ ಭಿ ಪತಾ ನಹಿ ಹೇ, ಶಾಸ್ತ್ರೋ ಮೇ ತೋ ಯಹ ಜ್ಞಾನ್ ಹೇ ನಹಿ, ಉಸ್ಸೇ ಕಿಸ್ಕಿ ಸದ್ಗತಿ ಹೋ ನಹಿ ಸಕ್ತಿ. ಗೀತಾ ಕಾ ಮಾನ್ ಕಿತ್ನಾ ಹೇ, ಪರಂತು ವಹ ತೋ ಹೇ ಭಕ್ತಿ ಮಾರ್ಗ. ಬಾಬಾ ತಿಳಿಸ್ತಾರೆ, ಈ ಸಾಧು ಸಂತರದೆಲ್ಲನೂ ಕೂಡ ನಾನೇ ಉದ್ಧಾರ ಮಾಡಬೇಕಾಗ್ತದೆ, ಯಾಕೆಂದರೆ ಅವರು ರಚಯಿತ ಮತ್ತು ರಚನೆಯನ್ನು ತಿಳ್ಕೊಂಡಿಲ್ಲ. ಸತ್ಯಯುಗದಿಂದ ಹಿಡಿದು ಈ ಜ್ಞಾನ ಪುನಃ ಪ್ರಾಯಲೋಪ ಆಗ್ಬಿಡ್ತದೆ, ಆದರೆ ಇದು ಯಾರಿಗೂ ಗೊತ್ತಿರೋದಿಲ್ಲ. ಈ ರೀತಿ ಪ್ರಾಯಲೋಪ ಆಗ್ತದೆ ಅಂತ ಹೇಳಿ ಶಾಸ್ತ್ರಗಳಲ್ಲಿಯೂ ಕೂಡ ಈ ಜ್ಞಾನ ಇಲ್ಲ. ಬಾಬಾ ತಿಳಿಸ್ತಾರೆ, ಅದರಿಂದ ಯಾರ್ದೂ ಕೂಡ ಸದ್ಗತಿ ಆಗೋದಿಲ್ಲ. ಗೀತೆಗೆ ಎಷ್ಟೆಲ್ಲ ಮಾನ್ಯತೆ ಕೊಡ್ತಾರೆ, ಆದರೆ ಅದು ಕೂಡ ಭಕ್ತಿ ಮಾರ್ಗದ್ದು. ಬಾಪ್ ತೋ ಪತಿತ್ ಪಾವನ್ ಹೇ ವಹ ಬೈಟ್ ರಾಜೋಗ್ ಸಿಕ್ಲಾತೆ ಹೇ. ಶುಭಾವ ಅಂತೂ ಪತಿತ ಪಾವನಾಗಿದ್ದಾರೆ, ಅವರು ಕುಳಿತು ರಾಜಯೋಗವನ್ನು ಕಲಿಸ್ತಾರೆ. ಈಗ ರಾಜಯೋಗ ಕಲಿಸ್ತಿದ್ದಾರೆ ಅಂದಮೇಲೆ ಅವಶ್ಯವಾಗಿ ರಾಜ್ಯ ಭಾರ ಮಾಡಲಿಕ್ಕೆ ಹೊಸ ಜಗತ್ ಬೇಕಲ್ವಾ. ಬಾಬಾನೇ ಬಂದು ರಾಜಯೋಗವನ್ನು ಕಲಿಸ್ತಾರೆ. ಯಹ ಭಿ ಅಭಿ ತುಮಕೋ ಮಾಲೂಮ್ ಪಡಾ ಹೇ, ಜಿನ್ಹೋಂ ಕೋ ಕಲ್ಪ ಪೆಹಲೆ ಸಮಜಾಯ ಹೋಗಾ ಉನ್ಕೋ ಹಿ ಅಭಿ ಸಮಜಾಯಂಗೆ ಫಿರ್ ಸಮಜೇಂಗೆ. ಇದಂತೂ ತಮಗೀಗ ಗೊತ್ತಾಗಿದೆ, ಕಲ್ಪದ ಹಿಂದೆ ಯಾರಿಗೆ ತಿಳಿಸಿದ್ರೋ ಅವರೇ ತಿಳ್ಕೊಳ್ತಾರೆ, ಅವರಿಗೇನೆ ಪುನಃ ಬಾಬಾ ತಿಳಿಸ್ತಾರೆ. ಯಹ ಲಡಾಯಿ ಕೋಯಿ ವಹ ನಹಿ ಹೇ ಜೈಸೆ ಹಮೇಶಾ ಚಲ್ತಿ ಆಯಿ ಹೇ. ಈಗದು ಕೊನೆ ಯುದ್ಧ ಏನಿದೆ ಅಲ್ಲ, ಬಾಬಾ ಹೇಳ್ತಾರೆ ಮೊದಲು ಎರಡು ಮಹಾಯುದ್ಧಗಳು ಏನಾದ್ವಲ್ಲ ಆ ಟೈಪ್ ಏನಲ್ಲ ಅಂತಾರೆ ಬಾಬಾ. ಮೊದಲು 80 ವರ್ಷ ಯುದ್ಧ ಆಗಿ ಮತ್ತೆ ಬಂದಾಗ್ತಿತ್ತಂತೆ. ಡ್ರಾಮಾನುಸಾರ
ಇದು ಮೊದಲಿನ ಯುದ್ಧಗಳಂತೆ ಅಲ್ಲ ಅಂತ ಹೇಳ್ತಾರೆ ಬಾಬಾ. 8-10 ವರ್ಷ ನಡೆದು ಮತ್ತೆ ಬಂದಾಗುವಂಥದ್ದು. ಡ್ರಾಮಾ ಅನುಸಾರ ಬಾಂಬ್ಸ್ ಜೋ ಬನೆ ಹೇ ವಹ ಕೋಯಿ ರಖನೆ ಕೆಲೇ ನಹಿ ಪತಿತ್ ಮನುಷ್ಯೋ ಕಾ ಮೌತ್ ಹೊನೆ ಬಿಗರ್ ಸತ್ಯುಗ್ ಆಯೇಗಾ ನಹಿ. ಬಾಬಾ ತಿಳಿಸ್ತಾರೆ ಪತಿತ ಮನುಷ್ಯರದ್ದು ಸಾವಾಗದೆ ಸತ್ಯುಗ ಬರಲಿಕ್ಕೆ ಸಾಧ್ಯ ಇಲ್ಲ. ಶಾಂತಿ ಕೇಸೆ ಸ್ಥಾಪನ ಹೋ ಯಹ ಬಿ ಸಂಜಾನ ಪಡೆ. ಜಗತ್ತಿನಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗ್ತದೆ ಅದನ್ನು ತಿಳಿಸಿ ಹೇಳಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಶಾಂತಿ ಸ್ಥಾಪನ ಕರ್ನ ವಾ ಶ್ರೇಷ್ಠಾಚಾರಿ ದುನಿಯಾ ಬನಾನ ಯಹ ತೋ ಏಕ್ ಬಾಪ್ ಕಾ ಹಿ ಕಾಮ್ ಹೇ. ಶಾಂತಿ ಸ್ಥಾಪನೆ ಮಾಡೋದು ಅಥವಾ ಶ್ರೇಷ್ಠಾಚಾರಿ ಜಗತ್ತನ್ನಾಗಿ ಮಾಡೋದು ಇದಂತೂ ಒಬ್ಬ ತಂದೆಯ ಕೆಲಸ ಆಗಿದೆ. ಬಾಪ್ ಕಾತೆ ಹೇ ಔರ್ ಸಂಗ್ ಬುದ್ಧಿ ಕಾ ತೋಡ್ ಏಕ್ ಸಂಗ್ ಜೋಡ್ನಾ ಹೇ. ದೇಹ ಸಹಿತ ಜೋ ಭಿ ಕುಚ್ ದೇಖನೆ ಮೇ ಆತಾ ಹೇ ಇನ್ ಸಬ್ಸೆ ತೋಡ್ನಾ ಹೇ. ತಂದೆ ತಿಳಿಸ್ತಾರೆ ಅನ್ಯ ಸಂಘದಿಂದ ಬುದ್ಧಿ ಯೋಗವನ್ನು ತೊರೆದು ಒಬ್ಬ ತಂದೆಯ ಜೊತೆಗೆ ಜೋಡಿಸ್ಬೇಕು. ದೇಹ ಸಹಿತ ಏನೆಲ್ಲ ನೋಡ್ತಾ ಇದ್ದೇವೋ ಬಾಬಾ ಹೇಳ್ತಾರೆ ಅದರಿಂದ ನಮ್ಮ ಬುದ್ಧಿಯ ಯೋಗವನ್ನು ತೆಗೀಬೇಕು ಅಂತ ಹೇಳಿ. ಅಬ ಹಮ್ಕೋ ವಾಪಸ್ ಜಾನಾ ಹೇ ತೋ ಘರ್ ಕೋ ಹಿ ಯಾದ್ ಕರ್ನಾ ಹೇ. ಈಗ ನಾವು ವಾಪಸ್ ಮನೆಗೆ ಹೋಗ್ಬೇಕಂತಂದ್ರೆ ನಾವು ಮನೆಯನ್ನೇ ನೆನಪು ಮಾಡಬೇಕು. ಅಭಿ ತುಮ್ ಸಮಜ್ತೆ ಹೋ ಯಹ ಮೃತ್ಯು ಲೋಕ ಹೇ ಹಮ್ ಅಮರ್ ಲೋಕ ಮೇ ಜಾನೆ ಕೇಳಿ ಅಮರ್ ಕಥಾ ಸುನ್ ರಹೇ ಹೇ. ಈಗ ತಾವೆಲ್ಲ ತಿಳ್ಕೊಳ್ತಾ ಇದ್ದೀರಿ ಇದು ಮೃತ್ಯು ಲೋಕ ಆಗಿದೆ. ನಾವು ಅಮರ್ ಲೋಕಕ್ಕೆ ಹೋಗ್ಲಿಕ್ಕೋಸ್ಕರ ಅಮರ ಕಥೆಯನ್ನು ಕೇಳ್ತಾ ಇದ್ದೀವಿ. ದೇವತಾವಂಕು ಕಹಾ ಜಾತಾ ಹೇ ದೈವಿ ಗುಣವಾಲ ಮನುಷ್ಯ ಯಹ ತೋ ಏಕ್ ಬಿ ಹೋ ನ ಸಕೆ. ಕೃಷ್ಣ ಕೇಳಿಯೇ ಬಿ ಕಿತ್ನಿ ಗ್ಲಾನಿ ಲಿಖ ದಿ ಹೇ ಕುಚ್ ಬಿ ಬುದ್ಧಿ ಮೇ ನಹಿ ಆತಾ ಹೇ. ದೇವತೆಗಳಿಗೆ ಹೇಳಲಾಗ್ತದೆ ದೈವಿ ಗುಣವುಳ್ಳ ಮನುಷ್ಯರು ಅಂತ. ಆ ರೀತಿಯ ಮನುಷ್ಯರು ಇಲ್ಲಿ ಒಬ್ಬರು ಕೂಡ ಇಲ್ಲ. ಕೃಷ್ಣನಿಗೂ ಎಷ್ಟೆಲ್ಲ ಗ್ಲಾನೀಯ ಮಾತುಗಳನ್ನು ಬರೆದ್ಬಿಟ್ಟಿದ್ದಾರೆ, ಆದರೆ ಕೃಷ್ಣ ಆ ರೀತಿ ಇಲ್ಲ ಅನ್ನುವಂಥದ್ದು ಯಾರ ಬುದ್ಧಿಯಲ್ಲಿನೂ ಬರೋದೇ ಇಲ್ಲ ಅಂತಾರೆ ಬಾಬಾ. ಅಭಿ ತುಂಬ ಚುಂಕು ಅಚ್ಚಿ ರೀತಿ ಪುರುಷಾರ್ಥ ಕರ್ನ ಹೇ ದೈವಿ ಗುಣ ಧಾರಣ ಕರ್ನೆ ಹೇ. ಈಗ ತಾವು ಮಕ್ಕಳು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು. ದೈವಿ ಗುಣ ಕಿಸ್ಕೋ ಕಹಾ ಜಾತಾ ಹೇ ವಹ ಬಿ ಸಂಜಾಯ ಜಾತಾ ಹೇ. ಇನ್ನು ದೈವಿ ಗುಣಗಳಂದರೆ ಯಾವುದಕ್ಕೆ ಹೇಳಾಗ್ತದೆ ಅದನ್ನು ಕೂಡ ಬಾಬಾ ತಿಳಿಸಿ ಹೇಳ್ತಾರೆ. ಸಂಪೂರ್ಣ ನಿರ್ವಿಕಾರಿ ಜರೂರ್ ಬನ್ನ ಹೇ ಯಹ ಹೇ ಮುಖ್ಯ ಪಹಲಾ ಗುಣ. ಸಂಪೂರ್ಣ ನಿರ್ವಿಕಾರಿ ಆಗ್ಬೇಕಂತಾರೆ ಬಾಬಾ. ಸಂಪೂರ್ಣ ನಿರ್ವಿಕಾರಿ ಆಗೋದೇ ಮೊದಲನೆಯ ಗುಣ ಆಗಿದೆ. ಜಹಾ ತಹಾ ತುಮ್ ದೇಖೆಂಗೆ ಪವಿತ್ರಕ್ಕೆ ಆಗೆ ಅಪವಿತ್ರ ಮಾಥಾ ಟೇಕ್ತೆ ಹೇ. ಸತ್ಯುಗ್ ಮೇ ಹೇ ಹಿ ಪವಿತ್ರ ತೋ ವಹಾ ಮಂದಿರ್ ಹೊತ್ತೆ ನಹಿ ಹೇ. ನೀವು ಅಲ್ಲಿ ನೋಡ್ತೀರಿ ಪವಿತ್ರರ ಮುಂದೆ ಅಪವಿತ್ರರು ತಲೆ ಬಗ್ಗಿಸ್ತಾರೆ. ಸತ್ಯುಗದಲ್ಲಿ ಅಂತೂ ಎಲ್ಲರೂ ಪವಿತ್ರನೇ ಇರ್ತಾರೆ, ಹಾಗಾಗಿ ಅಲ್ಲಿ ಯಾವುದೇ ಮಂದಿರ ಇರೋದಿಲ್ಲ. ಫಿರ್ ಜಬ್ ಪೂಜಾರಿ ಬಂತೆ ಹೇ ತೋ ಮಂದಿರ್ ಬನಾತೆ ಹೇ ಜೋ ಪಾವನ್ ಥೇ ವಹಿ ಪತೀತ್ ಬಂತೆ ಹೇ. ಮತ್ತೆ ಯಾವಾಗ ಪೂಜಾರಿಗಳಾಗ್ತೇವೋ ಆವಾಗ ಮತ್ತೆ ಮಂದಿರಗಳನ್ನು ಮಾಡ್ತೀವಿ. ಯಾರು ಪಾವನ ಇದ್ರೋ ಅವರೇ ಪತೀತ ಆಗ್ತಾರೆ. ಯಹ ಹೇ ಬಹುತ ಜನ್ಮೋಂಕೆ ಅಂತ ಕಾ ಜನ. ಬಾಪ್ ಕಹತೆ ಹೇ ಇಸ್ ಪುರಾಣಿ ದುನಿಯಾಕೋ ಪುರಾಣಿ ಶರೀರ್ ಕೋ ಬಿ ಭೂಲ್ನಾ ಹೇ. ಬಾಬಾ ತಿಳಿಸ್ತಾರೆ ಇದು ಅನೇಕ ಜನ್ಮಗಳ ಕೊನೆಯ ಜನ್ಮ ಆಗಿದೆ. ಈ ಹಳೆಯ ಜಗತ್ತನ್ನು ಹಳೆಯ ಶರೀರವನ್ನು ಸಹ ಮರಿಬೇಕು. ಇಸ್ ಪುರಾಣಿ ದುನಿಯಾಕೋ ಅಬ್ ಖತಮ್ ಹುನಾ ಹೇ. ಯಾಕೆ ಮರಿಬೇಕು ಅಂತಂದರೆ ಈ ಹಳೆಯ ಜಗತ್ತಿವಾಗ ಸಮಾಪ್ತಿ ಆಗಲಿದೆ. ಬಾಬಾ ತಿಳಿಸ್ತಾರೆ ಇದು ಸಮಾಪ್ತಿ ಆಗಲಿಕ್ಕೆ ಬಹಳ ಸಮಯ ಹಿಡಿಯೋದೇ ಇಲ್ಲ. ಯಹ ಪುರಾಣಿ ದುನಿಯಾ ಧನ್ ದೌಲತ್ ಮಾಲ್ ಮಿಲ್ಕಿಯತ್ ಸಬ್ ಗೈ ಕಿ ಗೈ. ಬಾಬಾ ತಿಳಿಸ್ತಾರೆ ಈ ಹಳೆಯ ಜಗತ್ತು ಹಣ ಸಂಪತ್ತು ಮಾಲ್ ಮಿಲ್ಕಿಯತ್ ಏನೆಲ್ಲ ಇದೇನೋ ಇನ್ನೇನು ಎಲ್ಲ ಹೋಗೇ ಬಿಡುತ್ತದೆ ಅಂತಾರೆ ಬಾಬಾ. ಥೋಡೆ ರೋಜ್ ಬಾಕಿ ಹೇ ಇನ್ನು ಅದೆಲ್ಲ ಹೋಗಲಿಕ್ಕೆ ಇನ್ನು ಕೆಲವೇ ಕೆಲವು ದಿನಗಳು ಬಾಕಿ ಇದ್ದಾವೆ ಅಂತಾರೆ ಬಾಬಾ. ದುನಿಯಾ ಮೇ ಥೋಡೇ ಹಿ ಕಿಸ್ಕೋ ಪತಾ ಹೇ ಕಿ ಯಹ ಪುರಾಣಿ ದುನಿಯಾ ಖತಮ್ ಹೋ ಜಾಯೇಗಿ. ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಇದು ಹಳೆಯ ಜಗತ್ತು ಸಮಾಪ್ತಿ ಆಗ್ತದೆ ಅಂತ ಹೇಳಿ. ತುಮ್ ಸುನಾತೆ ಹೋ ಪರಂತು ಜಬ್ ವಿಶ್ವಾಸ್ ಬಿ ಬೈಠೇನ. ನೀವು ಹೇಳ್ತೀರಿ ಜಗತ್ತು ವಿನಾಶ ಆಗ್ತದೆ ಅಂತ ಹೇಳಿ, ಆದರೆ ಅವರಿಗೆ ವಿಶ್ವಾಸನೂ ಬರಬೇಕಲ್ಲ ಈ ರೀತಿ ಆಗ್ತದೆ ಜಗತ್ತು ಅಂತ ಹೇಳಿ. ಭಗವಾನ್ ವಾಜ್ ಜಬ್ ಸಂಜೆ ತಬ್ ಬುದ್ಧಿ ಮೇ ಬೇಟೆ. ಯಾವಾಗ ಅವ್ರು ತಿಳ್ಕೊಳ್ತಾರೋ ಆವಾಗ ಅವ್ರ ಬುದ್ಧಿಯಲ್ಲಿ ಕುತ್ಕೊಳ್ತದೆ ಅಂತಾರೆ ಬಾಬಾ. ಬಾಪ್ ತುಂಬ ಚೊಂಕು ಕೇತೆ ಹೇ ಅಪನೇಕೋ ಆತ್ಮ ಸಮಜ್ ಮುಜ್ ಬಾಪ್ಕೋ ಯಾದ್ ಕರೋ.
ಬಾಬಾ ತಿಳಿಸ್ತಾರೆ ನಾವು ಮಕ್ಕಳಿಗೆ ನಿಮ್ಮನ್ನು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ. ಬಚ್ಚೆ ಜಾನ್ತೆ ಹೇ ಬೇಹದ್ ಕಾ ಬಾಪ್ ಹಮಕು ರಾಜಯೋಗ ಸಿಕ್ಲಾತೆ ಹೇ. ನಮ್ಗೆ ಗೊತ್ತಿದೆ ಬೇಹದ್ ದಿನ ತಂದೆ ನಮಗೆ ರಾಜಯೋಗವನ್ನು ಕಲಿಸ್ತಿದ್ದಾರೆ. ಶುಭಾಬ ಸರ್ವಾತ್ಮರ ತಂದೆಯಾಗಿದ್ದಾರೆ. ನಾವೆಲ್ಲ ಪರಸ್ಪರ ಬ್ರದರ್ಸ್ ಆಗಿದ್ದೀವಿ. ಸ್ವರ್ಗದಲ್ಲಿ ಎಲ್ಲ ಬ್ರದರ್ಸ್ ಸುಖಿಯಾಗಿದ್ವಿ, ಕಲಿಯುಗದಲ್ಲಿ ಎಲ್ಲ ಬ್ರದರ್ಸ್ ದುಃಖಿಯಾಗಿದ್ದೀವಿ. ಎಲ್ಲ ಆತ್ಮಗಳು ನರಕವಾಸಿಯಾಗಿದ್ದಾರೆ. ಸಿರ್ಫ್ ಆತ್ಮ ತೋ ನಹಿ ಹೋಗಿ ನಾ ಶರೀರ ಬಿ ತೋ ಚಾಹಿ ಏನಾ. ಬಾಬಾ ಹೇಳುತ್ತಾರೆ ಆತ್ಮ ಅಂದ ತಕ್ಷಣ ಕೇವಲ ಆತ್ಮ ಅಷ್ಟೇ ಇರೋದಿಲ್ಲ, ಶರೀರನೂ ಬೇಕಲ್ವಾ, ಜೀವಾತ್ಮರು ಅಂತ ಹೇಳ್ಬೋದು. ಅಬ್ ತುಮ್ ಬಚ್ಚೋಂಕು ಆತ್ಮ ಅಭಿಮಾನಿ ಬನನಾ ಹೇ, ಇಸ್ಮೇ ಹಿ ಮೆಹನತ್ ಹೇ. ಈಗ ನಾವು ದೇಹದಲ್ಲಿದ್ದು ಕೂಡ ಬಾಬಾ ಹೇಳ್ತಾರೆ ದೇಹವನ್ನು ಮರಿಬೇಕು, ಆತ್ಮಾಭಿಮಾನಿಯಾಗಿರಬೇಕು, ಇದರಲ್ಲಿ ಪರಿಶ್ರಮ ಇದೆ ಅಂತಾರೆ ಬಾಬಾ. ಇದೇನು ಚಿಕ್ಕಮ್ಮನ ಮನೆ ಅಲ್ಲ. ಯಹ ಅವಸ್ಥಾ ಪಕ್ಕಿ ತಬ್ ಹೋ ಜಬ್ ಪಹಲೆ ಯಹ ನಿಶ್ಚಯ ಹೋ ಕಿ ಪರಂಪಿತಾ ಪರಮಾತ್ಮ ಹಮಕೋ ಪಡಾತೆ ಹೇ. ಈ ಅವಸ್ಥೆ ಪಕ್ಕ ಯಾವಾಗತ್ತದೆ ಅಂದರೆ ಯಾವಾಗ ನಮಗೆ ಮೊದಲು ನಿಶ್ಚಯ ಇರಬೇಕು ನಮಗೆ ಪರಂಪಿತ ಪರಮಾತ್ಮ ಓದಿಸ್ತಾ ಇದ್ದಾರೆ ಅಂಥೇಳಿ. ಶುಭಾಬ ಆತೇ ಹಿ ಹೇ ಇಸ್ ಶರೀರ ದ್ವಾರ ಪಡಾನಿ. ಶುಭಾಬ ಬರೋದೇ ಈ ಶರೀರದ ಮೂಲಕ ಓದಿಸ್ಲಿಕ್ಕೆ. ಹಂಬಿ ಶರೀರ ದ್ವಾರ ಸುಂತೆ ಹೇ ಧಾರಣ ಕರ್ತೆ ಹೇ. ಶುಭಾಬ ಶರೀರದ ಮೂಲಕ ಓದಿಸ್ತಾರೆ, ನಾವು ಆತ್ಮಗಳು ಕೂಡ ಶರೀರದ ಮೂಲಕ ಕೇಳ್ತೀವಿ, ಧಾರಣೆ ಮಾಡ್ಕೊಳ್ತೀವಿ. ಸಂಸ್ಕಾರೋ ಅನುಸಾರ ಹಿ ಏಕ್ ಶರೀರ ಜೋಡ್ ದೂಸರ ಧಾರಣ ಕರ್ತೆ ಹೇ. ನಮ್ಮ ನಮ್ಮ ಸಂಸ್ಕಾರದ ಅನುಸಾರವಾಗಿ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ಧಾರಣೆ ಮಾಡ್ಕೊಳ್ತೀವಿ. ಜೈಸೆ ಬಾಬಾ ಲಡಾಯಿ ವಾಲೋಂ ಕಾ ಮಿಸಾಲ್ ದೇತೆ ಹೇ, ಲಡಾಯಿಗೆ ಸಂಸ್ಕಾರ ಲೇ ಜಾತೆ ಹೇ ತೋ ಫಿರ್ ಉನ್ಮೇ ಹಿ ಆ ಜಾತೆ ಹೇ. ಹೇಗೆ ಬಾಬಾ ಒಂದು ಉದಾಹರಣೆ ಹೇಳ್ತಾರೆ, ಯುದ್ಧ ಮಾಡ್ತಾ ಮಾಡ್ತಾ ಯಾರಾದರೂ ದೇಹ ಬಿಟ್ಟರೆ ಯುದ್ಧದ ಸಂಸ್ಕಾರವನ್ನೇ ಅವರು ತಗೊಂಡು ಹೋಗ್ತಾರೆ. ಆಮೇಲೆ ಮತ್ತೆ ಪುನಃ ಆರ್ಮಿಗೇನೆ ಅವರು ಸೇರ್ತಾರೆ. ಆ ಬಾಪ್ಗೆ ಸಂಸ್ಕಾರ ಉಂಕಾ ಬಿ ತುಮಕೋ ಮಾಲೂಮ್ ಹೇ ಕಿ ನಿರಾಕಾರ ಬೇಹದ್ಗೆ ಬಾಪ್ ಮೇ ಕ್ಯಾ ಸಂಸ್ಕಾರ ಹೇ. ಈಗ ಶುಭಾಬನಲ್ಲಿ ಯಾವ ಸಂಸ್ಕಾರ ಇದೆ ಅನ್ನೋದು ನಾವು ಮಕ್ಕಳಿಗೆ ಗೊತ್ತಿದೆ. ನಿರಾಕಾರ ಬೇಹದ್ದಿನ ತಂದೆಯಲ್ಲಿ ಯಾವ ರೀತಿಯ ಸಂಸ್ಕಾರ ಇದೆ ಅಂತ ಹೇಳಿ. ವಹ ಮನುಷ್ಯ ಸೃಷ್ಟಿಕಾ ಬೀಜ ರೂಪ ಹೇ, ಪತಿತ್ ಪಾವನ್ ಜ್ಞಾನ ಕಾ ಸಾಗರ ಹೇ. ಶುಭಾಬನಲ್ಲಿ ಯಾವ್ಯಾವ ಸಂಸ್ಕಾರ ಇದೆ? ಶುಭಾಬ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ, ಜ್ಞಾನ ಸಾಗರ ಆಗಿದ್ದಾರೆ. ಅವರೇ ಬಂದು ನಮ್ಮನ್ನು ಪಾವನ ಮಾಡ್ತಾರೆ. ಬಾಬಾ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಜನ್ಮ ಜನ್ಮಾಂತರದೆಲ್ಲ ವಿಕರ್ಮಗಳು ವಿನಾಶ ಆಗ್ತವೆ, ಇಲ್ಲ ಅಂತಂದರೆ ಬಹಳಷ್ಟು ಶಿಕ್ಷೆಯನ್ನು ತಿನ್ನಬೇಕಾಗ್ತದೆ, ಪದವಿನೂ ಕೂಡ ಕಡಿಮೆ ಆಗ್ತದೆ ಅಂತಾರೆ ಬಾಬಾ. ಅಬ್ ಬಚ್ಚೆ ಜಾನ್ತೆ ಹೇ ಬಾಬಾ ಹಮಕೋ ಸಹಜ ರಾಸ್ತಾ ಬತಾ ದೇತೆ ಹೇ ಕಹತೆ ಹೇ ಮನ್ ಮನಾಭವ್. ಈಗ ಮಕ್ಕಳಿಗೆ ಗೊತ್ತಿದೆ, ಬಾಬಾ ನಮಗೆ ತಿಳಿಸಿದ್ದಾರೆ ಸಹಜವಾಗಿ. ಹೇಳುತ್ತಾರೆ ಬಾಬಾ ಮನ್ ಮನಾಭವ್ ಯಹ ಅಕ್ಷರ ಬಿ ಗೀತಾ ಮೇ ಹೇ ಪರಂತು ಇಸ್ಕ ಅರ್ಥ ನಹಿ ಸಮಜ್ತೆ ಹೇ. ಮನ್ ಮನಾಭವ ಅಕ್ಷರ ಭಗವದ್ಗೀತೆಯಲ್ಲಿದೆ, ಆದರೆ ಇದರ ಅರ್ಥ ಯಾರು ತಿಳ್ಕೊಂಡಿಲ್ಲ. ಬಾಬಾ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ. ದೇಹ ಸಹಿತ ದೇಹಕ್ಕೆ ಸಬ್ ಧರ್ಮಂಕೋ ಛೋಡ್ ಅಪ್ನೇಕೋ ಆತ್ಮ ಸಮಜ್ ಮುಜ್ ಪರಂಪಿತ ಪರಮಾತ್ಮಕ್ಕೋ ಯಾದ ಕರು. ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ತೊರೆದು ನಿಮ್ಮನ್ನು ಆತ್ಮ ಅಂತ ತಿಳಿದು ಪರಂಪಿತ ಪರಮಾತ್ಮ ಆದ ನನ್ನನ್ನು ನೆನಪು ಮಾಡಿ ಅಂತಾರೆ ಬಾಬಾ. ಯಾದಕ್ಕೋ ಹಿ ಯೋಗ ಅಗ್ನಿ ಕಹಾ ಜಾತಾ ಹೇ, ನೆನಪಿಗೇನೆ ಯೋಗ ಅಗ್ನಿ ಅಂತ ಹೇಳಿ ಹೇಳಾಗ್ತದೆ. ಯೋಗ ಅಕ್ಷರ ಇದು ಕಾಮನ್ ಆಗಿದೆ ಅಂತಾರೆ ಬಾಬಾ. ಗೀತಾ ಮೇ ಬಿ ಹೇ ಪರಂತು ಸಿರ್ಫ್ ಕೃಷ್ಣ ಕಾ ನಾಮ ಡಾಲ್ ದೇನೆ ಸೆ ಘೋರ ಅಂಧ್ಯಾರ ಕರ್ದಿಯ ಹೇ. ಗೀತೆಯಲ್ಲಿನೂ ಇದೆ, ಆದರೆ ಕೇವಲ ಕೃಷ್ಣನ ಹೆಸರು ಹಾಕಿರೋದ್ರಿಂದ ಅಲ್ಲಿ ಘೋರ ಅಂಧಕಾರ ಆಗ್ಬಿಟ್ಟಿದೆ ಅಂತಾರೆ ಬಾಬಾ, ಮಾಡಿಬಿಟ್ಟಿದ್ದಾರೆ. ಅಬ್ ತುಮ್ ಸಮಜಾತೆ ಹೋ ತೋ ಕಹ ದೇತೆ ಹೇ ಯಹ ತುಮಾರಿ ಕಲ್ಪನಾ ಹೇ. ಬಾಬಾ ಹೇಳ್ತಾರೆ ನೀವೀಗೇನಾರ ತಪ್ಪಿದ್ದನ್ನು ತಿಳಿಸಿ ಹೇಳಿದರೆ ಬಾಬಾ ತಿಳಿಸ್ತಾರೆ ಇದೆಲ್ಲ ನಿಮ್ಮದು ಕಲ್ಪನೆ ಅಂತ ಹೇಳಿ ಹೇಳ್ಬಿಡ್ತಾರೆ ಜನ. ಕುಚ್ ಭೀ ಪತಾ ನಹಿ ಪಡ್ತಾ ಹೇ, ಅವ್ರಿಗೇನೂ ಗೊತ್ತಾಗೋದಿಲ್ಲ. ಉನ್ಕೋ ವರ್ಸಾತೋ ಲೇನಾ ಹಿ ನಹಿ ಹೇ, ನೀವು ಎಷ್ಟು ತಿಳಿಸಿ ಹೇಳಿದ್ರೂ ಕೂಡ ಬಾಬಾ ಹೇಳ್ತಾರೆ ಅವ್ರು ತಿಳ್ಕೊಳ್ಳೋದೇ ಇಲ್ಲ. ಯಾಕೆ ತಿಳ್ಕೊಳ್ಳೋದೇ ಇಲ್ಲ ಅಂದರೆ ಅವ್ರ ಶುಭಾಬನಿಂದ ಆಸ್ತಿ ಪಡಿಬೇಕಾಗಿಲ್ಲ, ಅದಕ್ಕೆ ಅವ್ರು ತಿಳ್ಕೊಳ್ಳೋದಿಲ್ಲ. ಪಹಲೆ ತೋ ಜಬ್ ಯಹ ಸಮಜೆ ಕಿ ಯಹ ಬೇಹದ್ ಕಾ ಬಾಪ್ ಬಾಪ್ ಬಿ ಹೇ ಟೀಚರ್ ಬಿ ಹೇ ಸದ್ಗುರು ಬಿ ಹೇ ವಹ ಹಮಕೋ ಪಡಾತೆ ಹೇ.
ಮೊದಲವರು ಇದನ್ನು ತಿಳ್ಕೊಳ್ಬೇಕಂತಾರೆ ಬಾಬಾ ಬೇಹದ್ದಿನ ತಂದೆ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ. ಅವರು ನಮಗೆ ಓದಿಸ್ತಾ ಇದ್ದಾರೆ. ಯಹ ಪಕ್ಕಾ ನಿಶ್ಚಯ ಚಹಿ, ಈ ರೀತಿ ನಮಗೆ ಪಕ್ಕಾ ನಿಶ್ಚಯ ಇರಬೇಕಂತಾರೆ ಬಾಬಾ, ಅವರೇ ಓದಿಸ್ತಿದ್ದಾರೆ ಅಂತ ಹೇಳಿ. ನಯ ಆದ್ಮಿಕೂ ನಿಶ್ಚಯ ಬೈಠ ಜಾಯೆ ಅಸಂಭವ ಹೇ. ಹೊಸ ವ್ಯಕ್ತಿಗೆ ಬಂದ ತಕ್ಷಣ ನಿಶ್ಚಯ ಕೂತ್ಕೊಳ್ಬೇಕು ಅಂದರೆ ಇದು ಅಸಾಧ್ಯದ ಮಾತು, ಅಸಂಭವದ ಮಾತು ಅಂತಾರೆ ಬಾಬಾ. ಕೊಯಿ ಕೊಯಿ ನಯೆ ನಯೆ ಬಿ ಸೆನ್ಸಿಬಲ್ ಹೊತ್ತೆ ಹೇ ತೋ ಸಮಜ್ ಆತೆ. ಇನ್ನು ಕೆಲವರು ಹೊಸಬ್ರು ಇರ್ತಾರೆ, ಹೊಸದಾಗಿ ಬಂದಿರ್ತಾರೆ, ಭಾಳ ಬುದ್ಧಿವಂತರಿರ್ತಾರೆ, ಬೇಗ ತಿಳ್ಕೊಂಬಿಡ್ತಾರೆ ಅಂತಾರೆ ಬಾಬಾ. ಕೊಯಿತೋ ಯಹ ಆನಾ ಬಿ ನಹಿ ಚಾಹತೆ. ಇನ್ನು ಕೆಲವರಂತೂ ಈ ರೀತಿ ಇದ್ದಾರೆ, ಇಲ್ಲಿ ಬರಾಕೋ ಅವರು ಇಷ್ಟಪಡೋದಿಲ್ಲ, ಏನು ತಿಳ್ಕೊಳ್ಳೋದೇ ಇಲ್ಲ ಅಂತಾರೆ ಬಾಬಾ. ಜರಾ ಬಿ ಬುದ್ಧಿ ಮೇ ನಹಿ ಆತ ಇತನೆ ಡೇರ್ ಬಿಕೆ ಹೇ ಜರೂರ್ ಇನ್ನೊಂಕೋ ಬಾಪ್ ಸೆ ವರ್ಷ ಮಿಲಾ ಹೋಗ. ಜರಾ ಭಿ ಬುದ್ಧಿ ಮೇ ನಹಿ ಆತ ಇತನೆ ಡೇರ್ ಬಿಕೆ ಹೇ ಜರೂರ್ ಇನ್ನೊಂಕೋ ಬಾಪ್ಸೆ ವರ್ಷಾ ಮಿಲಾ ಹೋಗ. ಅವ್ರ ಬುದ್ಧಿಯಲ್ಲಿ ಸ್ವಲ್ಪನೂ ಬರೋದೇ ಇಲ್ಲ ಅಂತಾರೆ ಬಾಬಾ. ಇಷ್ಟೆಲ್ಲ ಜನ ಬಿಕೆಸಿದಾರಂದಮೇಲೆ ಅವಶ್ಯವಾಗಿ ತಂದೆಯಿಂದ ಆಸ್ತಿ ಸಿಕ್ಕಿರ್ಬೋದು. ಓ ಫ್ಯಾಮಿಲಿ ಹೋಗೈ ನಾಮ್ ಹಿ ಲಿಖಾ ಹುವಾ ಹೇ ಬ್ರಹ್ಮಾ ಕುಮಾರ್ ಕುಮಾರಿಯ ತೋ ಫ್ಯಾಮಿಲಿ ಹುಯಿ ನಾ ಪ್ರಜಾಪಿತ ಬ್ರಹ್ಮಾ ಕಿ ಫ್ಯಾಮಿಲಿ ಕಿತನಿ ಬಡಿ ಹೇ ಪರಂತು ಯಹ ಬಾತ್ ಕಿಸಿ ಕಿ ಬುದ್ಧಿ ಮೇ ನಹಿ ಆಸಕ್ತಿ ಹೇ. ಇಲ್ಲಿ ಬ್ರಹ್ಮ ಕುಮಾರ ಕುಮಾರಿ ಅಂತ ಹೇಳಿ ಬರೆಯಲಾಗಿದೆ. ಅಂದಮೇಲೆ ಇದು ಒಂದು ಪರಿವಾರ, ಪ್ರಜಾಪಿತ ಬ್ರಹ್ಮನ ಪರಿವಾರ ಎಷ್ಟು ದೊಡ್ಡದಾಗಿದೆ. ಆದರೆ ಈ ಮಾತು ಕೂಡ ಯಾರ ಬುದ್ಧಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕೊಯಿ ಪೂಛೆ ಆಪ್ಕಿ ಏಮ್ ಆಬ್ಜೆಕ್ಟ್ ಕ್ಯಾ ಹೇ ಬೋಲೋ ಬಾಹರ್ ಬೋರ್ಡ್ ಪರ್ ಲಿಖಾ ಹುವಾ ಹೇ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯ ತೋ ಫ್ಯಾಮಿಲಿ ಹೋಗೈ. ನಿಮಗೆ ಯಾರಾದರೂ ಕೇಳ್ತಾರೆ ನಿಮ್ದು ಏಮ್ ಆಬ್ಜೆಕ್ಟ್ ಏನು ಅಂಥೇಳಿ, ಅವರಿಗೆ ಹೇಳಿ ಹೊರಗಡೆ ಬೋರ್ಡ್ ಹಾಕಲಾಗಿದೆ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು. ಅಂದಮೇಲೆ ಇದು ಒಂದು ಪರಿವಾರ. ದಾದೇಸೆ ವರ್ಷ ಮಿಲ್ತಾ ಹೇ ಪ್ರಜಾಪಿತ ಬ್ರಹ್ಮ ಮುಖ ದ್ವಾರ ಶುಭಾವ ರಚನಾ ರಚತೆ ಹೇ. ಅಜ್ಜನಿಂದ ನಮಗೆ ಆಸ್ತಿ ಸಿಗ್ತದೆ. ಪ್ರಜಾಪಿತ ಬ್ರಹ್ಮನ ಮುಖದ ಮೂಲಕ ಶುಭಾವ ರಚನೆಯನ್ನು ರಚನೆ ಮಾಡ್ತಾರೆ. ತೋ ವಹ ಕ್ರಿಯೇಟರ್ ಟಹರ ಸ್ವರ್ಗ ರಚತೆ ಹೇ ತೋ ಜರೂರ್ ಬಚ್ಚೋಂಕೋ ಸ್ವರ್ಗ ಕ ವರ್ಷಾ ದೇಂಗೆ. ಈಗ ಶುಭಾವ ರಚನೆಯನ್ನು ರಚನೆ ಮಾಡ್ತಾರೆ, ಅರ್ಥಾತ್ ಅವರು ಕ್ರಿಯೇಟರ್ ಆದರೂ ಸ್ವರ್ಗವನ್ನು ರಚನೆ ಮಾಡ್ತಾರೆ. ಅಂದಮೇಲೆ ಅವಶ್ಯವಾಗಿ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನೇ ಕೊಡ್ತಾರೆ. ತೋ ಯಹ ಫ್ಯಾಮಿಲಿ ಹುಯಿನ ಬಾಪ್ ಬಚ್ಚೆ ಬಚ್ಚಿಯ ಅವ್ರ ದಾದಾ ಹೇ. ಇದು ಪರಿವಾರ. ಇಲ್ಲಿ ತಂದೆ ಮಕ್ಕಳು ಮತ್ತು ಅಜ್ಜ ಇದ್ದಾರೆ. ಬ್ರಹ್ಮಾಭಿ ಹೇ ಶುಭಿ ಹೇ ವಹ ಹೇ ರಚಯಿತ ನಿರಾಕಾರ ಹೇ ತೋ ಬಚ್ಚೋಂಕೋ ವರ್ಷಾ ಕೆಸೆ ದೇಂಗೆ. ಬ್ರಹ್ಮನೂ ಇದ್ದಾರೆ, ಶುಭಾಬನೂ ಇದ್ದಾರೆ. ಶುಭಾಬ ರಚಯಿತ ಆಗಿದ್ದಾರೆ, ನಿರಾಕಾರ ಆಗಿದ್ದಾರೆ. ಈಗ ನಿರಾಕಾರ ತಂದೆ ಮಕ್ಕಳಿಗೆ ಆಸ್ತಿ ಕೊಡೋದು ಹೇಗೆ? ಬ್ರಹ್ಮನ ಮೂಲಕ ಕೊಡ್ತಾರೆ. ಅಚ್ಛಾ ಯಹ ಅಚ್ಚಿ ರೀತಿ ಸಮಜಾನ ಚಾಹಿ ಬಾಬಾ ಹೇಳುತ್ತಾರೆ, ಇದನ್ನು ನೀವು ಚೆನ್ನಾಗಿ ತಿಳಿಸಿ ಹೇಳಬೇಕು. ಬೋಲೋ ಯಹ ತುಮಾರೇ ಬಾಪ್ಕಾ ಘರ್ ಹೇ ಇನ್ಕೋ ಕಹತೆ ಹೇ ರುದ್ರ ಜ್ಞಾನ ಯಜ್ಞ. ಅವರಿಗೆ ತಿಳಿಸಿ ಹೇಳಬೇಕು ಇದು ನಿಮ್ಮ ತಂದೆಯ ಮನೆಯಾಗಿದೆ, ಇವರಿಗೆ ಇದಕ್ಕೆ ರುದ್ರ ಜ್ಞಾನ ಯಜ್ಞ ಅಂಥೇಳಿ ಹೇಳಲಾಗ್ತದೆ. ಹಾಂ ಬ್ರಾಹ್ಮಣ ಹೇ ಬಾಪ್ಕೆ ಸಿವಾಯೇ ಅವ್ರ ಕೊಯಿ ರಾಜೋಗ ಸಿಕ್ಲಾನ ಸಕೆ. ನಾವೆಲ್ಲ ಬ್ರಾಹ್ಮಣರಾಗಿದ್ದೀವಿ, ತಂದೆಯ ವಿನಃ ಬೇರೆ ಯಾರೂ ರಾಜಯೋಗ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗೀತಾ ಮೇ ಬಿ ಹೇನ ಮನ್ಮನಾಭವ್ ಅರ್ಥಾತ್ ಮಾಮೇಕಮ್ ಯಾದ್ ಕರೋ. ಗೀತೆಯಲ್ಲಿನೂ ಕೂಡ ಇದೆ ಅಲ್ವಾ ಮನ್ಮನಾಭವ ಅರ್ಥಾತ್ ನನ್ನೊಬ್ಬ ನನ್ನೇ ನೆನಪು ಮಾಡಿ. ತೋ ಹಮ್ ಉಸ್ ಏಕ್ ಬಾಪ್ಕೋ ಹಿ ಯಾದ್ ಕರ್ತೇ ಹೇ. ಅದರಿಂದ ನಾವು ಆ ಒಬ್ಬ ತಂದೆಯನ್ನೇ ನೆನಪು ಮಾಡ್ತೀವಿ ಅಂಥೇಳಿ ತಿಳಿಸಿ ಹೇಳಬೇಕು ಅಂತಾರೆ ಬಾಬಾ. ಭಕ್ತಿ ಮಾರ್ಗ ಮೇ ಗಾತೆ ಹೇ ಕಿ ಬಾಬಾ ಆಪ್ ಆಯೇಂಗೆ ತೋ ಹಮ್ ವಾರಿ ಜಾಯೇಂಗೆ ಹಮ್ ಆಪ್ಕೆ ಬನೇಂಗೆ. ಭಕ್ತಿ ಮಾರ್ಗದಲ್ಲಿ ನಾವು ಹಾಡ್ತಾ ಇದ್ವಿ, ಬಾಬಾ ನೀವು ಬಂದರೆ ನಾವು ನಿಮಗೇ ಬಲಿಹಾರ ಆಗ್ತೀವಿ, ನಿಮ್ಮನ್ನೇ ನೆನಪು ಮಾಡ್ತೀವಿ ಅಂತ ಹೇಳಿ.
ನಿಮ್ಮವರೇ ಆಗ್ತೀವಿ. ಹಮ್ ಆತ್ಮಾ ಇಸ್ ದೇಹ ಕೋ ಛೋಡ್ ಆಪ್ಕೆ ಸಾಥ್ ಚಲಿ ಜಾಯೇಗಿ. ನಾವು ಆತ್ಮ ಈ ದೇಹವನ್ನು ಬಿಟ್ಟು ನಿಮ್ಮ ಜೊತೆಗೆ ಬರ್ತೀವಿ. ಆಪ್ಕೆ ಬನೆಂಗೆ ತೋ ಜರೂರ್ ಆಪ್ಕೆ ಸಾಥ್ ಬಿ ಜಾಯೇಂಗೆ. ನಿಮ್ಮವ್ರು ಆಗ್ತೀವಿ ಅಂದರೆ ಅವಶ್ಯವಾಗಿ ನಿಮ್ಮ ಜೊತೆಗೇನೆ ಬರ್ತೀವಿ. ಸಗಾಯಿ ಕರ್ತೆ ಹೇ ತೋ ಸಾಜನ್ ಸಾಥ್ ಲೇ ಜಾಯೇಂಗೆ ನಾ. ಬಾಬಾ ತಿಳಿಸ್ತಾರೆ ಮದುವೆ ಆಯಿತು ಅಂದಮೇಲೆ ಮತ್ತೆ ಸಾಜನ್ ಜೊತೆಗೆ ಕರ್ಕೊಂಡು ಹೋಗ್ತಾರಲ್ವಾ. ಯಹ ಶಿವ್ ಸಾಜನ್ ಬಿ ಕಹತೆ ಹೇ ಹಮ್ ತುಮಕೋ ಇಸ್ ದುಃಖ ಸೆ ಚುಡಾಯೇ ಸುಖದಾಮೆ ಲೇ ಚಲೇಂಗೆ. ಅದಕ್ಕೆ ಶಿವಬಾಬಾ ಪ್ರಿಯತಮನು ಕೂಡ ಹೇಳ್ತಾರೆ, ನಾನು ನಿಮಗೆ ಈ ದುಃಖದಿಂದ ಬಿಡಿಸಿ ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ. ಫಿರ್ ಅಪನೇ ಅಪನೇ ಪುರುಷಾರ್ಥ ಅನುಸಾರ ಜಾಕ ರಾಜಾಯಿ ಕರೆಂಗೆ. ಮತ್ತೆ ನಿಮ್ಮ ನಿಮ್ಮ ಪುರುಷಾರ್ಥದ ಅನುಸಾರ ಹೋಗಿ ನೀವು ಸತ್ಯಯುಗದಲ್ಲಿ ರಾಜ್ಯಭಾರ ಮಾಡ್ತೀರಿ. ಜೋ ಜಿತ್ನಾ ಜ್ಞಾನ ಧನ ಧಾರಣ ಕರೆಂಗೆ ಉತ್ನಾ ಊಂಜ್ ಪದ ಪಾಯಂಗೆ. ಯಾರು ಎಷ್ಟು ಜ್ಞಾನ ಧನವನ್ನು ಧಾರಣೆ ಮಾಡ್ತಾರೋ ಅವರಷ್ಟು ಶ್ರೇಷ್ಠ ಪದವಿಯನ್ನು ಪಡೀತಾರೆ. ಛೋಟಿ ಛೋಟಿ ಕುಮಾರಿಯ ಬಿ ಸರ್ವಿಸ್ ಕರ್ ರಹಿ ಹೇ ಉನೋ ಕೋ ಹಿ ಬಡೇ ಬಡೇ ವಿದ್ವಾನ್ ಪಂಡಿತೋ ಆದಿ ಕೋ ಸಮಜಾನಾ ಹೇ ಶೌಕ್ ಹೊನಾ ಚಹಿ. ಬಾಬಾ ತಿಳಿಸ್ತಾರೆ ಪುಟ್ಟ ಪುಟ್ಟ ಕುಮಾರಿಯರು ಸಹ ಸೇವೆ ಮಾಡ್ತಾ ಇದ್ದಾರೆ. ಆ ಕುಮಾರಿಯರೇ ದೊಡ್ಡ ದೊಡ್ಡ ವಿದ್ವಾನರು ಪಂಡಿತರು ಇತ್ಯಾದಿಗಳಿಗೆ ತಿಳಿಸಿ ಹೇಳಬೇಕಾಗ್ತದೆ. ಆಸಕ್ತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಕುಸ್ತಿ ಹೊತ್ತಿ ಹೇ ತೋ ಬಡಿ ಬಡಿ ಚಾಲೆಂಜ್ ದೇತೆ ಹೇ ತೋ ಇನ್ಕೆ ಸಾಥ್ ಹಮ್ ಲಡೆಂಗೆ. ಕುಸ್ತಿ ನಡೀತಿರ್ತತಿ ಅವಾಗ ದೊಡ್ಡ ದೊಡ್ಡ ಚಾಲೆಂಜ್ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ನಾವು ಇವ್ರ ಜೊತೆಗೆ ಕುಸ್ತಿ ಹಿಡಿತೀವಿ ಅಂತ ಹೇಳಿ. ಸರ್ವಿಸೇಬಲ್ ಬಚ್ಚೋಂಕೋ ಆರಾಮ್ ಸೆ ಸೋನಾ ನಹಿ ಚಾಹಿಯೆ ಆರಾಮ್ ಹರಾಮ್ ಹೇ. ಬಾಬಾ ತಿಳಿಸ್ತಾರೆ ಸೇವಾಧಾರಿ ಮಕ್ಕಳು ಆರಾಮ್ ಮಲಗಬಾರದು ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂತಂದರೆ ಆರಾಮ್ ಹರಾಮ್ ಆಗಿದೆ. ಜೋ ಬಿ ಅಪನೆ ಕೋ ಮಹಾರಥಿ ಸಮಜತೆ ಹೇ ಉನೋಕೋ ಸುಖ ಸೆ ಸೋನಾ ನಹಿ ಹೇ. ಯಾರು ತಮ್ಮನ್ನು ಮಹಾರಥಿ ಅಂತ ತಿಳ್ಕೊಳ್ತಾರೋ ಬಾಬಾ ಹೇಳ್ತಾರೆ ಅವರೇನು ಮಾಡಬಾರ್ದು, ಸಮಾಧಾನವಾಗಿ ನೆಮ್ಮದಿಯಿಂದ ಬಾಬಾ ಹೇಳ್ತಾರೆ ಆರಾಮಾಗಿ ಮಲಗಬಾರ್ದವರು ಅಂತ ಹೇಳ್ತಾರೆ ಬಾಬಾ. ಸರ್ವಿಸ್ ಪರ್ ಚಕ್ಕರ್ ಲಗಾನಾ ಚಾಹಿಯೆ. ಮತ್ತು ಆರಾಮಾಗಿ ಮಲಗಬಾರ್ದು ಮತ್ತೇನು ಮಾಡಬೇಕು, ಸೇವೆಗೆ ಚಕ್ಕರ್ ಹಾಕ್ತಾ ಇರಬೇಕಂತಾರೆ ಬಾಬಾ. ಆಜ್ಕಲ್ ಬಾಬಾ ಪ್ರದರ್ಶನೀಯ ಬಹುತ್ ಬನವಾತೆ ರಹತೆ ಹೇ ಬಡೋ ಬಡೋಂಕೋ ನಿಮಂತ್ರಣ ಭೇಜ್ ದೋ ಅಭಿ ನಹಿ ತೋ ಪೀಚೆ ಆ ಜಾಯಂಗೆ. ಸಾಧು ಸಂತ ಮಹಾತ್ಮ ಕೋಯಿ ಬಿ ಹೋ ಜಗಾತೆ ರಹೋ ಪರಂತು ಬಾತ್ ಕರ್ನೆ ವಾಲ ಚಾಹಿಯೆ ಮಹಾರಥಿ. ಬಾಬಾ ಹೇಳುತ್ತಾರೆ ಇವಾಗೆಲ್ಲ ಪ್ರದರ್ಶನಿಗಳನ್ನು ಬಾಬಾ ಬಹಳಷ್ಟು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡವರಿಗೆಲ್ಲ ನೀವು ಇನ್ವಿಟೇಷನ್ ಕೊಡಬೇಕಂತ ಹೇಳ್ತಾರೆ ಬಾಬಾ. ಅವರಿಗೆಲ್ಲ ನಿಮಂತ್ರಣ ಕೊಡಬೇಕು. ಇವಾಗ ಬಂದಿಲ್ಲ ಅಂದರೆ ಆಮೇಲಾದರೂ ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಸಾಧು ಸಂತರು ಮಹಾತ್ಮರು ಯಾರು ಇರಲಿ ಎಲ್ಲರಿಗೂ ನೀವು ಜಾಗೃತ ಮಾಡ್ತಾ ಇರಬೇಕು. ಆದರೆ ಅವರು ಒಂದೊಳಗೆ ಬಂದರೆ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಯಾರು ಬೇಕಂತ ಹೇಳ್ತಾರೆ ಬಾಬಾ. ಮಹಾರಥಿಗಳು ಜಿನ್ಕಾ ಬಾಪ್ ಸೆ ಯೋಗ ನಹಿ ಪ್ಯಾರ್ ನಹಿ ವಹ ತೋ ಜೆಸೆ ಖಾಲಿ ಬಾದಲ್ ಹೇ ವಹ ಕ್ಯಾ ಕರೆಂಗೆ. ಯಾರದು ಶಿವಬಾಬನ ಜೊತೆಗೆ ಯೋಗ ಇಲ್ಲ ಪ್ರೀತಿ ಇಲ್ಲ ಅವರು ಖಾಲಿ ಮೋಡ ಇದ್ದಂತೆ ಅವರೇನು ಮಾಡ್ತಾರೆ ಅಂತ ಕೇಳ್ತಾರೆ ಬಾಬಾ. ಯಹ ತೋ ಜಾಂತೆ ಹೋ ಪಡೆ ಹುಯೇಕೆ ಆಗೆ ಅನ್ಪಡ್ ಭರಿಡೋಯಂಗೆ. ಇದಂತೂ ನಿಮಗೆ ಗೊತ್ತಿದೆ, ಓದಿರುವಂಥವರ ಮುಂದೆ ಓದದೇ ಇರುವಂಥವರು ತಲೆ ಬಾಗಬೇಕಾಗ್ತದೆ. ಹರೇ ಖುದ್ಕೋ ಸಮಸಕ್ತೆ ಹೇ ಹಮ್ ಕಹಾ ತಕ್ ಪಡಾ ಹುವಾ ಹೂ. ಪ್ರತಿಯೊಬ್ಬರು ನಿಮ್ಮನ್ನು ನೀವು ತಿಳ್ಕೊಳ್ಬೋದು ನಾವೆಲ್ಲಿವರೆಗೆ ಓದಿದ್ದೀವಿ. ಸರ್ವಿಸ್ ಕರ್ಕೆ ದಿಖಾತಾ ಹೂ ಅಗರ್ ಬಾದಲ್ ಭರಾ ಹುವಾ ಹೇ ಅವ್ರ ಬರ್ಸೆ ನಹಿ ತೋ ವಹ ಬಾದಲ್ ಹಿ ಕ್ಯಾ ಕಾಮ್ ಕಾ. ಸೇವೆ ಮಾಡಿ ತೋರಿಸ್ಬೇಕಂತ ಹೇಳ್ತಾರೆ ಬಾಬಾ. ಒಂದು ವೇಳೆ ಮೋಡ ತುಂಬಿದ್ದಿದೆ ಆದರೆ ಅದು ಸುರಿಯೋದೇ ಇಲ್ಲ ಮಳೆ ಸುರಿಸೋದೇ ಇಲ್ಲ ಅಂತಂದರೆ ಆ ಮೋಡ ಯಾವ ಕೆಲಸಕ್ಕೆ ಬರ್ತದೆ ಅಂತ ಕೇಳ್ತಾರೆ ಬಾಬಾ. ಎದಕ್ಕೆ ಉಪಯೋಗ ಬರ್ತದದು? ಹರೇಕೋ ಅಪ್ನಿ ಸಮಜ್ ಚಾಹಿ. ಪ್ರತಿಯೊಬ್ಬರು ಬಾಬಾ ಹೇಳುತ್ತಾರೆ ಅವರವ್ರದೇ ಆದಂತಹ ತಿಳುವಳಿಕೆ ಬೇಕು ಅಂತ ಹೇಳ್ತಾರೆ ಬಾಬಾ. ಫಾಲ್ತು ದೇಹಾಭಿಮಾನಕ್ಕೆ ನಶೆ ಮೇ ರಹೆಂಗೆ ತೋ ಉಂಜ್ ಪದ ಹಮೇಶಾ ಕೆಲಿಯೇ ಗವಾ ದೇಂಗೆ. ಫಾಲ್ತು ದೇಹಾಭಿಮಾನದ ನಶೆಯಲ್ಲಿ ಬಂದರೆ ಬಾಬಾ ಹೇಳ್ತಾರೆ ಶ್ರೇಷ್ಠ ಪದವಿಯನ್ನು ಸದಾಕಾಲಕ್ಕಾಗಿ ಕಳ್ಕೊಂಬಿಡ್ತೀರಿ. ಬಾಬಾಕೋ ಸರ್ವಿಸ್ಕಾ ಕಿತ್ನಾ ಶೌಕ್ ಹೇ ಗೌರ್ಮೆಂಟ್ಕೋ ಸಮಜಾನಾ ಚಾಹಿಯೇ ತೋ ಹಮ್ಕೋ ಹಾಲ್ ದೋ. ಬಾಬಾ ಹೇಳುತ್ತಾರೆ ಬಾಬನಿಗೆ ಎಷ್ಟು ಸೇವಾ ಒಂದು ಆಸಕ್ತಿ ಇದೆ, ಗೌರ್ಮೆಂಟ್ನವ್ರಿಗೆ ತಿಳಿಸಿ ಹೇಳಬೇಕು ನಮಗೆ ಸೇವೆ ಮಾಡಲಿಕ್ಕೆ ಹಾಲ್ ಕೊಡಿ ಅಂತ ಹೇಳಿ. ಜಹಾ ಹಮ್ ಯಹ ರೂಹಾನಿ ಸೇವಾಕರ್ ಮನುಷ್ಯಕ್ಕೂ ದೇವತಾ ಬನಾದೆ.
बाप आए ही है राजयोग सिखाने, लेकिन युक्तियुक्त समझाना चाहिए। बाबा हेळ्तारे नीवु हाल कोट्रे नावात्मिक सेवे माडि मनुष्यरन्न देवत्ते माड्तीवि, ತಂದೆ ಬಂದಿದ್ದಾರೆ ರಾಜಯೋಗ ಕಲಿಸ್ಲಿಕ್ಕೆ. ಆದರೆ ಈ ರೀತಿ ಎಲ್ಲ ತಿಳಿಸಿ ಹೇಳೋದು ಬಹಳ ಯುಕ್ತಿಯುಕ್ತವಾಗಿ ತಿಳಿಸಿ ಹೇಳಬೇಕಂತ ಹೇಳ್ತಾರೆ ಬಾಬಾ. ಜೋ ಭಾಷಣ ಹೀ ನಹಿ ಜಾನ್ತೆ ವ ಥೋಡೆ ಹೀ ಸಮಜಾ ಸಕೆಂಗೆ, ಯಾರಿಗೆ ಭಾಷಣನೇ ಗೊತ್ತಿಲ್ವೋ ಅವರು ಎಲ್ಲ ತಿಳಿಸಿ ಹೇಳಲಿಕ್ಕೆ ಆಗ್ತದೆ ಇವೆಲ್ಲ ಅಂತ ಹೇಳ್ತಾರೆ ಬಾಬಾ. ಊಂಜ್ ಪದ ಪಾನಸಕ್ಕೆ ತಿಳಿಸಿ ಹೇಳಿಕ್ಕೆ ಬರೋದಿಲ್ಲ ಅಂದರೆ ಬಾಬಾ ಹೇಳ್ತಾರೆ ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಪದ ವಹ ಪಾಸಕೆಂಗೆ ಜೋ ಸರ್ವಿಸ್ ಕರೆಂಗೆ, ಯಾರು ಸೇವೆ ಮಾಡುತ್ತಾರೋ ಅವರೇ ಪದವಿ ಪಡ್ಕೊಳ್ಳಿಕ್ಕೆ ಸಾಧ್ಯ. ಬಡೋ ಬಡೋಂಕೋ ಲಿಖೋ ತೋ ಇಸ್ ನಾಲೇಜ್ ಕೆ ಬಿಗರ್ ಭಾರತ್ ಕಾ ವಾ ದುನಿಯಾ ಕಾ ಕಲ್ಯಾಣ ನಹಿ ಹೋ ಸಕ್ತಾ. ಬಾಬಾ ಹೇಳ್ತಾರೆ ನೀವು ದೊಡ್ಡ ದೊಡ್ಡವರಿಗೆ ಬರೀರಿ ಈ ಜ್ಞಾನದ ವಿನಃ ಭಾರತದ್ದು ಅಥವಾ ಜಗತ್ತಿನ ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಎಜುಕೇಷನ್ ಹೇ ಮುಖ್ಯ, ಎಜುಕೇಷನ್ ಇರೋದೇ ಮುಖ್ಯ ಅಂತ ಹೇಳಿ ತಿಳಿಸಿ ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಎಜುಕೇಷನೇ ಮುಖ್ಯ. ಈ ಲಕ್ಷ್ಮೀನಾರಾಯಣ ಆದರೂ ಎಜುಕೇಷನ್ನಿಂದಲೇ ಈ ಪದವಿ ಪಡ್ಕೊಂಡಿದ್ದಾರಲ್ವಾ. ಆಗಲೇ ಜನ್ಮೇ ರಾಜಯೋಗ ಸಿಕ್ಕೇ ಹೇ. ಈ ಲಕ್ಷ್ಮೀನಾರಾಯಣರು ಕೂಡ ಹಿಂದಿನ ಜನ್ಮದಲ್ಲಿ ರಾಜಯೋಗವನ್ನು ಕಲ್ತಿದ್ದಾರೆ. ಹಂಬಿ ಅಭಿ ಯಹ ಪಡ್ರಹೆ ಹೇ, ಇನ್ನು ನಾವು ಕೂಡ ಇಲ್ಲಿ ಓದ್ತಾ ಇದ್ದೀವಿ. ಸ್ಕೂಲ್ ಮೇ ಸ್ಟೂಡೆಂಟ್ ಸಮಜ್ತೆ ಹೇ ಹಮ್ ಯಹ ಇಮ್ತಹಾನ್ ದೇಕರ್ ಫಿರ್ ಜಾಕರ್ ಯಹ ಬನೆಂಗೆ. ಸ್ಕೂಲಲ್ಲಿ ವಿದ್ಯಾರ್ಥಿಗಳು ತಿಳ್ಕೊಳ್ತಾರೆ ನಾವು ಈ ಪರೀಕ್ಷೆ ಕೊಟ್ಟಾದಮೇಲೆ ಈ ಪರೀಕ್ಷೆ ಬರೆದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿ ಈ ರೀತಿ ಆಗ್ತೀವಿ ಅಂತ ಹೇಳಿ. ಯಹ ತುಮಕೋ ನಾಲೇಜ್ ಮಿಲ್ತಿ ಹೇ ವಹ ಇಸ್ ದುನಿಯಾ ಕೆಲೇ ನಹಿ, ನಮಗೇನು ಈ ಜ್ಞಾನ ಸಿಗ್ತಾ ಇದೆನೋ ಈ ಜ್ಞಾನ ಈ ಜಗತ್ತಿಗಾಗಿ ಅಲ್ಲ. ತುಮ ಬಿ ಪಡ್ತೇ ಹೋ ಭವಿಷ್ಯ 21 ಜನ್ಮಕ್ಕೆಲಿ, ಈಗ ನಾವು ಓದ್ತಾ ಇರೋದಿದು ಭವಿಷ್ಯ 21 ಜನ್ಮಗಳಿಗಾಗಿ, ಅಲ್ಲಿ ಪ್ರಾರಬ್ಧವನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಓದ್ತಾ ಇದ್ದೀವಿ. ವಹ ಪಡ್ತೇ ಹೇ ಇಸ್ ಜನ್ಮಕ್ಕೆ ಲಿಯೇ, ಇಸ್ ಜನ್ಮಕ್ಕೆ ಸುಖಕ್ಕೆ ಲಿಯೇ, ಅವರೆಲ್ಲ ಓದ್ತಾರೆ ಈ ಜನ್ಮದ ಸುಖಕ್ಕಾಗಿ. ತೋ ವಹ ಬಿ ಪಡ್ನಾ ಹೇ ಅವ್ರ ಸಾಥ್ ಸಾಥ್ ಯಹ ಬಿ ಶಿಕ್ಷಾ ಸೀಕ್ನಿ ಹೇ, ಅಲ್ಲಿದು ಓದಬೇಕು ಬಾಬಾ ಹೇಳ್ತಾರೆ ಜೊತೆ ಜೊತೆಗೆ ಈ ಶಿಕ್ಷಣನು ಕೂಡ ಕಲಿಬೇಕು. ಇಸ್ಮೇ ಡರ್ನೆ ಕಿ ಬಾತ್ ನಹಿ ಹೇ, ಬಾಬಾ ಹೇಳ್ತಾರೆ ಇದರಲ್ಲಿ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಸ್ಪಿರಿಚುವಲ್ ನಾಲೇಜ್ ಕ್ಯೂ ನಹಿ ಲೇನಿ ಚಾಹಿಯೇ, ಚಿತ್ರ ಲೇಖರ್ ಜಾಯೇ ಸಮಜಾನಾ ಚಾಹಿಯೇ. ಬಾಬಾ ಹೇಳ್ತಾರೆ ಇದು ಆಧ್ಯಾತ್ಮಿಕ ಜ್ಞಾನ ಯಾಕೆ ತೊಗೊಳ್ಬಾರ್ದು, ಚಿತ್ರ ತೊಗೊಂಡು ಹೋಗಿ ಎಲ್ಲ ತಿಳಿಸಿ ಹೇಳ್ಬೇಕಂತಾರೆ ಬಾಬಾ. ಬೋಲೋ ನಾಲೇಜ್ ಸಬ್ಕೆ ಲಿಯೆ ಬಹುತ್ ಜರೂರಿ ಹೇ, ಪರಂತು ಬಚ್ಚೆ ಅಜುನ್ ಖಡೆ ನಹಿ ಹೊತ್ತೆ ಹೇ. ನೀವು ಹೇಳಬೇಕು ಜ್ಞಾನ ಎಲ್ಲರಿಗೂ ಬಹಳ ಅವಶ್ಯಕವಾಗಿದೆ. ಆದರೆ ಬಾಬಾ ಹೇಳ್ತಾರೆ ಮಕ್ಕಳೇ ಇನ್ನೂ ಸೇವೆಗೆ ಹೋಗಲಿಕ್ಕೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ರೆಡಿನೇ ಆಗೋದಿಲ್ಲ, ನೌಕರಿ ಠೋಕರಿ ಮೇ ಫಸೆ ಹುಯೇ ರತ್ತೆ ಹೇ, ಸೇವೆಗೆ ಬರೋದೇ ಇಲ್ಲ. ಮತ್ತೆ ಎಲ್ಲಿ ಬ್ಯುಸಿ ಇರ್ತಾರೆ ಮಕ್ಕಳು ಅಂತಂದರೆ ಬಾಬಾ ಹೇಳ್ತಾರೆ ನೌಕರಿ ಠೋಕರಿ ಮಾಡೋದ್ರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬಂಧನ್ ಮುಕ್ತ ಹೇ ತೋ ಫಿರ್ ಸರ್ವಿಸ್ ಮೇ ಲಗ್ ಜನ ಚಾಹಿಯೇ, ಯಾರು ಬಂಧನ್ ಮುಕ್ತ ಇದ್ದಾರೋ ಅವರು ಸೇವೆಯಲ್ಲಿ ತೊಡಗಬೇಕು ಅಂತ ಹೇಳ್ತಾರೆ ಬಾಬಾ. ಶ್ರೀಮದ್ ಪರ್ ಸಬ್ ಚಲನೆ ವಾಲೆ ತೋ ಹೇ ನಹಿ, ಎಲ್ಲರಂತೂ ಶ್ರೀಮತದಂತೆ ನಡೆಯೋದೇ ಇಲ್ಲ ಅಂತಾರೆ ಬಾಬಾ. ಬೀಚ್ ಮೇ ಮಾಯಾ ಘೋಟಾಲಾ ಮಾರ್ ದೇತಿ ಹೇ, ಕೋಯಿ ಕೋಯಿ ಬಚ್ಚೋಂಕೋ ಶೌಕ್ ಬಹುತ್ ಹೇ, ಪರಂತು ನಶಾ ನಹಿ ಚಡ್ತಾ ಕಿ ಹಮ್ ಜಾಯೆ ಬಹುತೋಂಕ ಕಲ್ಯಾಣ ಕರೆ. ಬಾಬಾ ಹೇಳ್ತಾರೆ ಮಧ್ಯದಲ್ಲಿ ಮಾಯೆ ಗೊಂದಲ ಮಾಡಿಬಿಡ್ತದೆ, ಉಪದ್ರವ ಮಾಡಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಕೆಲವು ಮಕ್ಕಳಿಗೆ ಬಹಳ ಆಸಕ್ತಿ ಇದೆ ಆದರೆ ನಶೆ ಇರೋದೇ ಇಲ್ಲ ಅಂತಾರೆ ಬಾಬಾ. ನಾವು ಹೋಗಿ ಬಹಳ ಜನರದ್ದು ಕಲ್ಯಾಣ ಮಾಡ್ಬೇಕಂತೇಳಿ ನಶೆನೇ ಇರೋದಿಲ್ಲ. ತೋ ಬಾಬಾ ಭಿ ಸಂಜೆ ಜಬ್ ಕಿ ಬಾಲೀಗ್ ಹೋ ಗಯೆ ತೋ ಗುಟ್ಕಾ ಕ್ಯೂ ಖಾನಾ ಚಾಹಿಯೇ. ಈಗ ನೀವೆಲ್ಲ ವಯಸ್ಕರಾಗಿದ್ದೀರಿ, ನೀವೆಲ್ಲ ದೊಡ್ಡವರಾಗಿದ್ದೀರಿ, ತುಳ್ಕೊಂಡವರಾಗಿದ್ದೀರಿ ಅಂದಮೇಲೆ ಮತ್ತೆ ಯಾಕೆ ಗೊಂದಲ ಮಾಡ್ಕೊಳ್ತೀರಿ, ಹೋಗಿ ತಿಳಿಸಿ ಹೇಳ್ರಿ ಅಂತಾರೆ ಬಾಬಾ. ಕಹ ಸಕ್ತೆ ಹೇ ಕಿ ಹಮ್ಕೋ ತೋ ಭಾರತ್ ಕಾ ಉದ್ಧಾರ ಕರ್ನಾ ಹೇ, ನೀವು ಹೋಗಿ ಹೇಳ್ರಿ, ಹೇಳ್ಬೋದು ನೀವು ಅಂತಾರೆ ಬಾಬಾ. ನಾವಂತೂ ಭಾರತದ ಉದ್ಧಾರ ಮಾಡ್ತೀವಿ ಅಂತ ಹೇಳಿ. ಸಚ್ಚಿ ಸೇವಾಕರ್ ಮನುಷ್ಯಂಕೋ ದೇವತಾ ಬನಾನ ಹೇ, ಬಾಬಾ ಕೋತೋ ವಂಡರ್ ಲಗ್ತಾ ಹೇ ನಶಾ ನಹಿ ಚಡ್ತಾ ಹೇ, ಇಸ್ಲೇ ಬಾಬಾ ಕಹತೆ ಹೇ ರಜೋ ಬುದ್ಧಿ. ಸತ್ಯ ಸೇವೆ ಮಾಡಿ ಮನುಷ್ಯರನ್ನ ದೇವತೆಯನ್ನಾಗಿ ಮಾಡಬೇಕು. ಬಾಬನಿಗೆ ಭಾರಿ ಆಶ್ಚರ್ಯ ಆಗ್ತದೆ, ನಶೆನೇ ಇರೋದಿಲ್ಲ ಅಂತಾರೆ ಬಾಬಾ. ಇಷ್ಟು ನಶೆ ಏರಿಸಿದ್ರು ಮಕ್ಕಳಿಗೆ ನಶೆನೇ ಇರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ರಜೋ ಬುದ್ಧಿಯವರು ಅಂತ ಹೇಳಿ. ಚಾನ್ಸ್ ಬಹುತ್ ಅಚ್ಚಾ ಹೇ, ಐಸೆ ಬಿ ಬಹುತ್ ಹೇ ಜಿನ್ಕೋ ನಾಲೇಜ್ ಕಾ ಘಮಂಡ್ ಬಹುತ್ ಹೇ,
ಪರಂತು ಡಿಸ್ಸರ್ವಿಸ್ ಬಹುತ್ ಕರ್ತೆ ಹೇ. ಬಾಬಾ ಹೇಳ್ತಾರೆ ಚಾನ್ಸ್ ಅಂತೂ ಭಾಳ ಬೆಸ್ಟ್ ಸಿಗ್ತತಿ. ಈ ರೀತಿ ಭಾಳ ಜನ ಇದ್ದಾನಂತಾರೆ ಬಾಬಾ. ಏನಂತಂದರೆ ಯಾರಿಗೆ ಜ್ಞಾನದ ಘಮಂಡ್ ಭಾಳ ಇದೇನೋ ಅವ್ರು ಬಾಬಾ ಹೇಳ್ತಾರೆ ಭಾಳ ಡಿಸ್ಸರ್ವಿಸ್ ಮಾಡ್ತಾರೆ ಅಂತ ಹೇಳಿ. ಯಹತು ಗುಡ್ ಜಾನೆ ಗುಡಿಕಿ ಗೋತ್ರಿ ಜಾನೆ, ಇದೆಲ್ಲ ಯಾರಿಗೆ ಗೊತ್ತು? ಬೆಲ್ಲಕ್ಕೆ ಗೊತ್ತು, ಮತ್ತು ಬೆಲ್ಲದ ಚೀಲಕ್ಕೆ ಗೊತ್ತು ಅಂತ ಹೇಳ್ತಾರೆ ಬಾಬಾ. ರಾಹು ಕಾ ಗ್ರಹನ್ ಬೆಡ್ ಜಾತಾ ಹೇ, ಒಳ್ಳೊಳ್ಳೆ ಬುದ್ಧಿವಂತ ಮಕ್ಕಳು, ನಾಲೆಜ್ಫುಲ್ ಮಕ್ಕಳು, ಆದರೆ ನಾಲೆಜ್ ಹಿಂದೆ ಘಮಂಡ್ ಏರ್ಬಿಡ್ತದೆ ಅಂತಾರೆ ಬಾಬಾ. ರಾಹುವಿನ ಗ್ರಹನ ಹಿಡಿತದೆ, ಬೃಹಸ್ಪತಿ ಕಿ ದಶಾ ಉತ್ತರ್ ರಾಹು ಕಿ ದಶಾ ಬೆಡ್ ಜಾತಿ ಹೇ. ಬೃಹಸ್ಪತಿಯ ದಶೆ ಹೋಗಿ ಮತ್ತೆ ರಾಹುವಿನ ಗ್ರಹನ ಹಿಡಿತದೆ. ಅಭಿ ಅಭಿ ದೇಖೋ ಅಚ್ಚಾ ಚಲ್ ರಹಾ ಹೇ, ಅಭಿ ಅಭಿ ದೇಖೋ ಫಿರ್ ಗ್ರಹಚಾರಿ ಬೆಡ್ ಜಾತಿ ಹೇ, ಗಿರ್ ಪಡ್ತೆ ಹೇ. ಈಗೀಗ ನೋಡಿದರೆ ಚೆನ್ನಾಗಿ ನಡೀತಿದ್ದಾರೆ ಈಶ್ವರೀಯ ಮಾರ್ಗದಲ್ಲಿ, ಮತ್ತೆ ಈಗೀಗ ನೋಡಿದರೆ ಮತ್ತೆ ಗ್ರಹಣ ಹಿಡಿದ್ಬಿಟ್ಟಿದೆ, ಮತ್ತೆ ಬಿದ್ದು ಹೋಗ್ತಾರೆ. ಬಚ್ಚೋಂಕೋ ತೋ ಬಹುತ್ ಬಹದ್ದೂರ್ ಹುನಾ ಹೇ. ಬಾಬಾ ಹೇಳ್ತಾರೆ ಮಕ್ಕಳಂತೂ ಬಹಳ ಬಹದ್ದೂರ್ ಆಗಬೇಕು ಅಂತಾರೆ ಬಾಬಾ. ನಾವು ಮಡೇ ತೋರಿಸ್ತೀವಿ ಅನ್ನುವಂತಹ ಪ್ರತಿಜ್ಞೆ ಮಾಡಬೇಕು. ಹಮೇಸ್ ಭಾರತ್ಕೋ ಸ್ವರ್ಗವಾಸಿ ಬನಾಕರ್ ಹಿ ಚೋಡೆಂಗೆ. ಏನಂತ ಪ್ರತಿಜ್ಞೆ ಮಾಡಬೇಕು? ನಾವು ಈ ಭಾರತವನ್ನು ಸ್ವರ್ಗವಾಸಿಯನ್ನಾಗಿ ಮಾಡೇ ಕೈಬಿಡ್ತೀವಿ ಅಂಥೇಳಿ. ತುಮಾರ ಧರ್ಮ ಹೇ ನರ್ಕವಾಸಿಯೊಂಕು ಸ್ವರ್ಗವಾಸಿ ಬನಾನ, ಭ್ರಷ್ಟಾಚಾರಿಕೋ ಶ್ರೇಷ್ಠಾಚಾರಿ ಬನಾನ. ಬಾಬಾ ಹೇಳುತ್ತಾರೆ ತಾವು ಮಕ್ಕಳ ಧರ್ಮನೇ ನರ್ಕವಾಸಿಗಳನ್ನು ಸ್ವರ್ಗವಾಸಿಯನ್ನಾಗಿ ಮಾಡೋದು, ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡೋದು. ಬಾಬಾ ನಶಾ ತೊಬೋ ತಚ್ಚಾ ಚಡಾತೆ ಹೇ, ಪರಂತು ಬಚ್ಚೊಮ್ಮೆ ನಂಬರ್ ವಾರ್ ಚಡ್ತಾ ಹೇ. ಬಾಬಾ ಏನೋ ಫುಲ್ ಫೋರ್ಸೆಬಲಿ ಮಕ್ಕಳಿಗೆ ನಶೆ ಏರಿಸ್ತಾರೆ, ಬಟ್ ಮಕ್ಕಳಿಗೆ ನಶೆ ಇರೋದು ನಂಬರ್ ವಾರಾಗಿ ಏರ್ತದೆ ಅಂತಾರೆ ಬಾಬಾ. ಅಚ್ಚಾ ಮಿಠೆ ಮಿಠೆ ಸಿಕ್ಕಿಲ್ಲದೆ ಬಚ್ಚೊಮ್ ಪ್ರತಿ, ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೊಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೊಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆ ಲಿಯೇ ಮುಖ್ಯ ಸರ್, ಫಸ್ಟ್ ಒನ್ ಪಾಯಿಂಟ್, ಬಂಧನ್ ಮುಕ್ತ ಬನ್ ಭಾರತ್ ಕಿ ಸಚ್ಚಿ ಸೇವಾ ಕರ್ನಿ ಹೇ, ರುಹಾನಿ ಸೇವಾ ಕರ್ ಮನುಷ್ಯ ಕೋ ದೇವತಾ ಬನಾನ ಹೇ. ಬಂಧನ ಮುಕ್ತ ಆಗಿ ಭಾರತದ ಸತ್ಯ ಸೇವೆ ಮಾಡಬೇಕು, ಆತ್ಮಿಕ ಸೇವೆ ಮಾಡಿ ಮನುಷ್ಯರನ್ನು ದೇವತೆ ಮಾಡಬೇಕು. ಜ್ಞಾನಕ್ಕೆ ಘಮಂಡ್ ಮೇ ನಹಿ ಆನಾ ಹೇ, ರುಹಾನಿ ನಶೆ ಮೇ ರಹನ ಹೇ, ಜ್ಞಾನದ ಘಮಂಡಿನಲ್ಲಿ ಬರಬಾರದು ಅಂತ ಹೇಳ್ತಾರೆ ಬಾಬಾ. ಆತ್ಮಿಕ ನಶೆಯಲ್ಲಿ ಇರಬೇಕು. ಎರಡನೇ ಪಾಯಿಂಟ್ ಹೇಳ್ತಾರೆ ಬಾಬಾ, ನಿಶ್ಚಯ ಬುದ್ಧಿ ಬನ್ ಪಹಲೆ ಅಪ್ನಿ ಅವಸ್ಥಾ ಪಕ್ಕಿ ಕರ್ನಿ ಹೇ. ನಿಶ್ಚಯ ಬುದ್ಧಿಯವರಾಗಿ ಮೊದಲು ನಮ್ಮ ಅವಸ್ಥೆಯನ್ನು ಪಕ್ಕ ಮಾಡಿಕೊಳ್ಬೇಕು. ದೇಹ ಸಹಿತ ಏನೆಲ್ಲ ನಾವು ನೋಡ್ತಾ ಇದ್ದೀವೋ ಅದು ಕಾಣ್ತಾ ಇದೇನೋ, ಅವನ್ಸೆ ತೋಡ್ನಾ ಹೇ ಔರ್ ಏಕ್ ಬಾಪ್ಗೆ ಸಾಥ್ ಜೋಡ್ನಾ ಹೇ. ದೇಹ ಸಹಿತ ಏನೆಲ್ಲ ನಮಗೆ ಕಾಣ್ತಾ ಇದೇನೋ ಅದರಿಂದ ನಮ್ಮ ಬುದ್ಧಿಯ ಯೋಗವನ್ನು ತುಂಡರಿಸ್ಕೊಳ್ಬೇಕು, ಮತ್ತು ಶುಭಾಬನ ಜೊತೆಗೆ ಜೋಡಿಸ್ಬೇಕಂತ ಹೇಳ್ತಾರೆ ಬಾಬಾ. ವರದಾನ್ ಬಾಪ್ಗೆ ಸಂಸ್ಕಾರ ಉಂಕು ಅಪನಾ ನಿಜಿ ಸಂಸ್ಕಾರ ಬನಾನೆ ವಾಲೆ ವ್ಯರ್ಥವಾ ಪುರಾಣೆ ಸಂಸ್ಕಾರೊನ್ಸೆ ಮುಕ್ತ ಭವ. ತಂದೆಯ ಸಂಸ್ಕಾರವನ್ನು ತಮ್ಮ ನಿಜಿ ಸಂಸ್ಕಾರ ಮಾಡಿಕೊಳ್ಳುವಂತಹ ವ್ಯರ್ಥ ಅಥವಾ ಹಳೆಯ ಸಂಸ್ಕಾರಗಳಿಂದ ಮುಕ್ತ ಭವ. ತಂದೆಯ ಸಂಸ್ಕಾರಗಳನ್ನು ತಮ್ಮ ನಿಜಿ ಸಂಸ್ಕಾರ ಮಾಡಿಕೊಳ್ಳುವಂತಹ ವ್ಯರ್ಥ ಅಥವಾ ಹಳೆಯ ಸಂಸ್ಕಾರಗಳಿಂದ ಮುಕ್ತ ಭವ. ಕೋಯಿ ಭಿ ವ್ಯರ್ಥ ಸಂಕಲ್ಪ ವಾ ಪುರಾಣೆ ಸಂಸ್ಕಾರ ದೇಹ ಅಭಿಮಾನಕ್ಕೆ ಬಂಧನ್ ದೇಹ ಅಭಿಮಾನಕ್ಕೆ ಸಂಬಂಧಿಸೇ ಹೇ. ಯಾವುದೇ ವ್ಯರ್ಥ ಸಂಕಲ್ಪ ಅಥವಾ ಹಳೆಯ ಸಂಸ್ಕಾರ ದೇಹಾಭಿಮಾನದ ಸಂಬಂಧದಿಂದ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಆತ್ಮೀಕ್ ಸ್ವರೂಪಕ್ಕೆ ಸಂಸ್ಕಾರ ಬಾಪ್ ಸಮಾನ ಹೋಂಗೆ. ಆತ್ಮಿಕ ಸ್ವರೂಪದ ಸಂಸ್ಕಾರ ತಂದೆಯ ಸಮಾನಾಗಿರ್ತವೆ. ಜೈಸೆ ಬಾಪ್ ಸದಾ ವಿಶ್ವ ಕಲ್ಯಾಣಕಾರಿ ಪರೋಪಕಾರಿ ರಹಮ್ ದಿಲ್ ವರದಾತ ಹೇ, ಐಸೆ ಸ್ವಯಂಕ್ಕೆ ಸಂಸ್ಕಾರ ನ್ಯಾಚುರಲ್ ಬಂಜಾಯ. ಹೇಗೆ ತಂದೆ ಸದಾ ವಿಶ್ವ ಕಲ್ಯಾಣಕಾರಿ ಪರೋಪಕಾರಿ ರಹಮ್ ದಿಲ್ ವರದಾತಾಗಿದ್ದರೋ ಅದೇ ರೀತಿ ಸ್ವಯಂನ ಸಂಸ್ಕಾರ ನ್ಯಾಚುರಲ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಸಂಸ್ಕಾರ ಬನನ ಅರ್ಥಾತ್ ಸಂಕಲ್ಪ ಬೋಲ್ ಔರ್ ಕರ್ಮ ಸ್ವತಃ ಉಸಿ ಪ್ರಮಾಣ ಚಲನ. ಸಂಸ್ಕಾರ ಆಗೋದು ಅಂದರೆ ಅರ್ಥ
ಸಂಕಲ್ಪ, ಮಾತು ಮತ್ತು ಕರ್ಮ ಸ್ವತಃ ಅದೇ ಪ್ರಮಾಣ ನಡೀತಾ ಹೋಗ್ತದೆ. ಜೀವನ್ ಮೇ ಸಂಸ್ಕಾರ ಏಕ್ ಚಾಬಿ ಹೇ, ಜೀವನದಲ್ಲಿ ಸಂಸ್ಕಾರ ಒಂದು ಚಾವಿ ಆಗಿದೆ ಅಂತಾರೆ ಬಾಬಾ. ಜಿಸ್ಸೆ ಸ್ವತಃ ಚಲತೆ ರಹೇಂಗೆ, ಅದರಿಂದಲೇ ಸ್ವತಃ ನಾವು ನಡೀತಾ ಇರ್ತೀವಿ. ಫಿರ್ ಮೆಹನತ್ ಕರ್ನೇಕಿ ಜರೂರತ್ ನಹಿ ಹೇ, ನಂತರ ಪರಿಶ್ರಮ ಪಡುವಂತಹ ಅವಶ್ಯಕತೆ ಇಲ್ಲ. ಸ್ಲೋಗನ್: ಆತ್ಮೀಕ್ ಸ್ಥಿತಿ ಮೇ ಸ್ಥಿತರಹ, ಅಪ್ನೇ ರಥ ದ್ವಾರಾ ಕಾರ್ಯ ಕರಾನೆ ವಾಲೆ ಹಿ ಸಚ್ಚೇ ಪುರುಷಾರ್ಥಿ ಹೇ. ಆತ್ಮೀಕ ಸ್ಥಿತಿಯಲ್ಲಿ ಸ್ಥಿತರಾಗಿ ತಮ್ಮ ಶರೀರರೂಪಿ ರಥದ ಮೂಲಕ ಕಾರ್ಯ ಮಾಡಿಸುವಂಥವರೇ ಸತ್ಯ ಪುರುಷಾರ್ಥಿಗಳು ಅಂತ ಹೇಳ್ತಾರೆ ಬಾಬಾ. ಇವತ್ತಿನ ಸುಮಾನ ನಾನು ಆತ್ಮ ಜ್ಯೋತಿ ಪುಂಜ ಆಗಿದ್ದೇನೆ. ನಾನು ಆತ್ಮ ಜ್ಯೋತಿಯ ಪುಂಜ ಆಗಿದ್ದೇನೆ. ಚ ಓಂ ಶಾಂತಿ, ಓಂ ಶಾಂತಿ. ನಾನು ಆತ್ಮ ಜ್ಯೋತಿ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನ ಆಗಿರುವೆ. ನಾನಾತ್ಮ ಪಾಯಿಂಟ್ ಆಫ್ ಲೈಟ್, ಪ್ರಕಾಶ, ಬಿಂದು, ಜ್ಯೋತಿ. ಈ ದೇಹದಿಂದ ಸಂಪೂರ್ಣವಾಗಿ ಭಿನ್ನನಾಗಿರುವ ಶಕ್ತಿ ನಾನು. ಈ ದೇಹವೇ ಬೇರೆ, ನಾನು ಆತ್ಮನೇ ಬೇರೆ. ನಾನಾತ್ಮ ಶಾಂತ ಸ್ವರೂಪ, ಕೆಲವು ಕ್ಷಣಗಳ ಕಾಲ ನಾನಾತ್ಮ ಈ ದೇಹ ಎನ್ನುವ ಗೂಡಿನಿಂದ ಹಾರಿ ಸ್ವತಂತ್ರ ಪಕ್ಷಿಯಾಗಿ ಹಾರುತ್ತಾ ನನ್ನ ಮೂಲ ವತನದ ಕಡೆಗೆ ಸಾಗುತ್ತಿರುವೆ. ಪರಮಧಾಮ, ಶಾಂತಿಯ ಧಾಮ, ನಿರ್ವಾಣ ಧಾಮದಲ್ಲಿ ನನ್ನ ಮೂಲ ತಂದೆಯ ಸಮ್ಮುಖದಲ್ಲಿ ಮಹಾಜ್ಯೋತಿ ಪರಮಪಿತ ಪರಮಾತ್ಮನ ಸಮ್ಮುಖದಲ್ಲಿ ನಾನು ಆತ್ಮ ವಿರಾಜಮಾನಾಗಿರುವೆ. ಶಕ್ತಿಯ ಸಾಗರ ತಂದೆಯಿಂದ ಶಕ್ತಿಯ ಅನಂತ ಕಿರಣಗಳು ಹೊರಚಿಮ್ಮುತ್ತಿವೆ. ಜ್ಞಾನಸಾಗರ ತಂದೆಯಿಂದ ಜ್ಞಾನದ ಕಿರಣಗಳು ಹೊರಚಿಮ್ಮುತ್ತಿವೆ. ಶಾಂತಿಯ ಸಾಗರ ತಂದೆಯಿಂದ ಶಾಂತಿಯ ಕಿರಣಗಳು ಹೊರಚಿಮ್ಮುತ್ತಿವೆ. ಸರ್ವಶಕ್ತಿಗಳ ಕಿರಣಗಳನ್ನು ನಾನಾತ್ಮ ಗ್ರಹಿಸುತ್ತಿರುವೆ.
ನಾನು ತಂದೆಯ ಸಮಾನ ಶಕ್ತಿಗಳಲ್ಲಿ ಭರ್ಪೂರಾಗುತ್ತಿರುವೆ ಎಲ್ಲ ಶಕ್ತಿಗಳಿಂದ ಭರ್ಪೂರಾಗಿ ತುಂಬಿದ ಮೋಡ ಆಗಿ ತಂದೆಯನ್ನೇ ಸರ್ವ ಸಾಥಿ ಮಾಡಿಕೊಂಡು ತಂದೆಯ ಜೊತೆ ಜೊತೆಗೆ ಪುನಃ ಸಾಕಾರ ಜಗತ್ತಿಗೆ ಜ್ಞಾನ ಗುಣ ಶಕ್ತಿಯ ಮಳೆ ಸುರಿಸಲು ಭೂಲೋಕದ ಮೇಲೆ ನಾನು ನಿಂತಿರುವೆ ತಂದೆಯಿಂದ ಪಡೆದುಕೊಂಡಂತಹ ಶಕ್ತಿ ಜ್ಞಾನ ಶಾಂತಿಯ ಕಿರಣಗಳನ್ನು ಭೂಲೋಕದ ಮೇಲೆ ಹರಡಿಸುತ್ತಿರುವೆ ತಂದೆಯ ಜೊತೆ ಜೊತೆಗೆ ಪುನಃ ನಾನಾತ್ಮ ಈ ಸಾಕಾರ ಜಗತ್ತಿನಲ್ಲಿ ಸಾಕಾರ ದೇಹದಲ್ಲಿ ವಿರಾಜಮಾನಾಗಿರುವೆ ತಂದೆಯ ಜೊತೆಗೇನೆ ಶಕ್ತಿ ಜ್ಞಾನ ಶಾಂತಿಯಿಂದ ಶೃಂಗಾರ ಆಗಿ ಪುನಃ ಕರ್ಮಕ್ಷೇತ್ರಕ್ಕೆ ತೆರಳುವೆ ಅಚ್ಚ ಓಂ ಶಾಂತಿ ಶಾಂತಿ ಶಾಂತಿ
प्यार है किया श्रीमत से मन चमन का आवाज हम करे किन शब्दों में आपका धन्यवाद करे दिन रात की ये सेवा हम याद करें खींचते हमारे प्यार में अब तक भी आ रहे हो रथ को संभालते भी वादा निभा रहे हो ऐसे ही प्यार पर जा निसार शब्दों में आपका धन्यवाद करें दिन रात की ये सेवा हम याद करें किन शब्दों करके ही है रहना दिल की यही है आरज़ू प्रभु साथ हम रहे किन शब्दों में आपका धन्यवाद करें किन शब्दों धन्यवाद करें। ओम शांति।